220,000 ಮಾಡ್ಕೊಡ್ತೀನಿ ಸರ್. ಸರ್ ಯೋಚನೆ ಮಾಡ್ಕೊಂಡು ಹೇಳಿ ಸರ್ ಒಂದು ಪ್ರೈಸ್. 210,000 ಕೊಡಿ ಸರ್ ಗಾಡಿ ತಗೊಂಡು. 245,000 ಗಾಡಿ ತಗೊಂಡೋಗಿ. 245,000 ಸೆವೆನ್ ಸೀಟರ್ ಗಾಡಿ, ಡೀಸೆಲ್ ಗಾಡಿ. 600,000 ರೂಪಾಯಿ ಗಾಡಿ ಕೊಡ್ತೀನಿ ತಗೊಂಡೋಗಿ. 600,000 ರೂಪಾಯಿಗೆ 600,000 2018 ಮಾಡಲ್ ಡೆಲ್ಟಾ ವೇರಿಯಂಟ್. 215,000 ರೂಪಾಯಿ ಗಾಡಿ ಕೊಡ್ತೀನಿ ಬಂದು. 220,000 ಗಾಡಿ ಕೊಡ್ತೀನಿ 2014 ಮಾಡಲ್. ಟೈಮ್ ಆಲ್ಟೋ ಪ್ರೈಸ್ ಅಲ್ಲೇ ಕೊಡ್ತೀನಿ ಸರ್. ಆಲ್ಟೋ ಪ್ರೈಸ್ ಅಲ್ಲಿ 1.3 ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಬನ್ನಿ. 425,000 ರೂಪಾಯಿ ಗಾಡಿ ತಗೊಂಡು. 200,000 ಕೊಟ್ಬಿಡ್ತೀನಿ ಗಾಡಿ ತಗೊಂಡೋಗಿ. ಎಲ್ಲ ಪ್ರತಿಯೊಂದು ಲೇನ್ ವೆಹಿಕಲ್ ನೋಡ್ತಾ ಇದೀರಾ, 90% ವೆಹಿಕಲ್ಸ್ ಎಕ್ಸ್ಚೇಂಜ್ ಅಲ್ಲಿ ಬಂದಿರುತ್ತೆ. ಸೊ ನಿಮಗೋಸ್ಕರ 10 ಲೀಟರ್ ಫ್ಯೂಯಲ್ ಫ್ರೀ ಮಾಡ್ಕೊಡ್ತೀನಿ, 2,000 ಆಕ್ಸರೀಸ್ ಫ್ರೀ ಕೊಡ್ತೀನಿ, ಸೀಟ್ ಕವರ್ ಇಲ್ಲದ ಗಾಡಿಗಳಿಗೆ ಸೀಟ್ ಕವರ್ ಸ್ಟಿಚ್ ಮಾಡಿಸ್ಕೊಡ್ತೀನಿ, ಸ್ಟಿಚಿಂಗ್ ಚಾರ್ಜಸ್ ಒಂದು ಕಸ್ಟಮರ್ ಕೊಡ್ಬೋದು. ಟು ಫೈನಲ್ 1 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಎಷ್ಟು ಸರ್? 1 ಲಕ್ಷಕ್ಕೆ. 1 ಲಕ್ಷಕ್ಕೆ ಕೊಡ್ತೀರಾ? 1 ಲಕ್ಷಕ್ಕೆ ಕೊಟ್ಬಿಡ್ತೀನಿ ಗಾಡಿ. ಇನ್ನೊಂದು ಹೇಳಿ ಸರ್. ಇನ್ನೊಂದೇನಿಲ್ಲ, 210,000 ಫೈನಲ್. ಹತ್ತತ್ರ ನಿಮಗೆ 2,95,000 ಮಾಡ್ಕೊಡ್ತೀನಿ ಸರ್. 2015 ಸೆಕೆಂಡ್ ಓನರ್. 80,000. 80,000ಕ್ಕೆ ಆಫರ್ ಅಲ್ಲಿ ಕೊಡ್ತಾ ಇದ್ದೀನಿ. 80,000 ಕೊಡ್ತೀನಿ. 8 ಮಾಡಲ್ ಅಲ್ವಾ ಸರ್ ಇದು? 8 ಮಾಡಲ್. ಪ್ರೈಸ್ ನಿಮಗೆ 190,000 ಕೊಡಿ ಗಾಡಿ ತಗೊಂಡು. 1.5 ಲಕ್ಷ. 1.5 ಲಕ್ಷಕ್ಕೆ 2007 ಮಾಡಿ 3.5 ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಸರ್. 2019 3.5 ಲಕ್ಷ 19 ಈಕೋ ಮಾಡಲು ಹಿಂಗ್ ಬಂದ್ಬಿಟ್ಟು 40,000 ಗಾಡಿ ಕೊಡ್ತೀನಿ ಸರ್. 2015 ಹೌದು. 240,000. 240,000 ಆಫರ್? ಆಫರ್ ಅಲ್ಲ, ಆಫರ್ ಅಲ್ಲ ಸರ್. ಹೇಳೋದಲ್ಲ ಕೊಡ್ಬೇಕು ಸರ್ ಹಂಗೆ. 100% ನಾನು 2,75,000 ಗಾಡಿ ಮುಗಿಸ್ಕೊಡ್ತೀನಿ ಸರ್. 2,75,000 ಬೆಸ್ಟ್ ಬೆಸ್ಟ್ ಅಂದ್ರೆ ನಿಮಗೆ 440,000 ಗಾಡಿ ಮುಗಿಸ್ಕೊಡ್ತೀನಿ ಸರ್. 2020 ಸಿಂಗಲ್ ಓನರ್ ಸರ್. ನಾವು ಪ್ರೈಸಿಂಗ್ ನಮ್ಮ ಟ್ರೂವೆಲ್ ಇಲ್ಲಿ ಏನಿದೆ, ಮಿನಿಮಮ್ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾವು ತುಂಬಾ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಲ್ಲ. ಇಲ್ಲ ಅಂದಿದ್ರೆ 50 ಕಾರ್ ಡೆಲಿವರಿ ಕೊಡಕ್ ಆಗ್ತಿರ್ಲಿಲ್ಲ ಮಂತ್ಲಿ. 10,000 ಅಂದ್ರಲ್ಲ ಸರ್, 25,000 ಅಂತ ಇದ್ದೀರಿ ಇವಾಗ. ಆಯ್ತು, 410,000ಕ್ಕೆ ಮಾಡ್ಕೊಡಿ. ನಿಮ್ಮ ವ್ಯೂವರ್ಸಿಗೆ ಮಾತ್ರ ಈ ಪ್ರೈಸಿಂಗ್ ಕೊಡ್ತಾ ಇದ್ದೀನಿ, ಬೇರೆ ಯಾರಿಗೂ ಆ ಪ್ರೈಸಿಂಗ್ ಕೊಟ್ಟಿಲ್ಲ. ಕಾಸ್ಟು ಕಾಸ್ಟು ಅನ್ನಂಗಿಲ್ಲ, ಇದು ನೆಗೆಟಿವ್ ಅಲ್ಲಿ ಕೊಡ್ತಾ ಇದ್ದೀನಿ. 7,15,000 ಫೈನಲ್ ಪ್ರೈಸಿಂಗ್ ಮಾಡ್ಕೊಡಿ. 6,20,000 ಕೊಡಿ ಸರ್ ಗಾಡಿ ತಗೊಂಡೋಗಿ. ಆನ್ಫೀಲ್ಡ್ ಮೇಂಟೈನ್ ಮಾಡ್ದಂಗೆ ಮಾಡ್ಬೋದು. ಒಂದು ರಾಯಲ್ ಎನ್ಫೀಲ್ಡ್ ತಗೊಂಡೋದ್ರೆ ಶೋರೂಮಿಗೆ 300 ರೂಪಾಯಿ ಚಾರ್ಜ್ ಮಾಡ್ತಾರೆ ಆಯಿಲ್ ಚೇಂಜ್. ಲೇಬರು ಸೇರಿ ಶೋರೂಮ್ ಅಲ್ಲೇ ಮಾಡಿಸಿದ್ರು 91 ಕ್ರಾಸಿಂಗ್ 2,500 ರೂಪೀಸ್ ಇನ್ ಶೋರೂಮ್. ಹೇಳಿ ಸರ್ ನಮ್ಗೆ 11,10,000 ಕೊಡ್ತೀನಿ ಬನ್ನಿ. ಓಕೆ ಓಕೆ ಓಕೆ. 1 ಇಯರ್ ವಾರಂಟಿ ಇದಕ್ಕೂ ಬರುತ್ತೆ, ಪ್ಲಸ್ ನಿಮ್ಗೆ ಆಯಿಲ್ ಚೇಂಜ್ ಗಾಡಿ ಕೊಡ್ಬೇಕಾದ್ರೆ ಆಯಿಲ್ ಚೇಂಜ್ ಮಾಡ್ಕೊಡ್ತೀನಿ. ಮತ್ತೆ 3 ಫ್ರೀ ಸರ್ವಿಸ್. ಪ್ರೈಸ್ ಅಂದ್ರೆ 1,65,000 ಮಾಡ್ಕೊಡ್ತೀನಿ. ಆಲ್ಮೋಸ್ಟ್ ಕಾಸ್ಟ್ ಟು ಕಾಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. 1 ಇಯರ್ ವಾರಂಟಿ, ಫ್ರೀ ಸರ್ವಿಸ್, ಪ್ಲಸ್ ಒಂದು ಆಯಿಲ್ ಚೇಂಜ್. ನಮಸ್ಕಾರ ಕರ್ನಾಟಕ. ಲೈಕು ಮತ್ತು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋರಿಗೆ ಇನ್ನೊಂದು ದೊಡ್ಡ ನಮಸ್ಕಾರ. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ನಮ್ಮ ಬೆಂಗಳೂರಿಂದ ನಮ್ಮ ಶಿವಮೊಗ್ಗಕ್ಕೆ ಬಂದಿದ್ದೀನಿ. ಶಿವಮೊಗ್ಗನಲ್ಲಿ ನಮ್ಮ ಹೊನ್ನಾಳಿ ರಸ್ತೆಯಲ್ಲಿರ್ತಕ್ಕಂಥ ಟ್ರೂ ವ್ಯಾಲ್ಯೂ ಯೂಸ್ಡ್ ಕಾರ್ ಶೋರೂಮ್ಗೆ ಬಂದಿದ್ದೀನಿ. ಆಲ್ಮೋಸ್ಟು ಈ ಶೋರೂಮ್ನಲ್ಲಿ ತುಂಬಾ ಆಫರ್ಸ್ ನಡೀತಾ ಇದೆ. ಲಾಸ್ಟ್ ಟೈಮು ಒಂದು ವಿಡಿಯೋ ಮಾಡಿದ್ದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರಿ. ಅದೇ ರೀತಿ ಈ ಸಲಿನೂ ಕೊಡ್ತೀರಾ ಅನ್ಕೋತೀನಿ. ಆ್ಯಂಡ್ ಇವತ್ತು ಕೂಡ ಪ್ರೈಸಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಆಲ್ರೆಡಿ ನೀವು ಹೈಲೈಟ್ಸ್ ಎಲ್ಲ ನೋಡಿರ್ತೀರ. ಆ್ಯಂಡ್ ನಮ್ಮ ಜೊತೆ ಇವತ್ತು ಶ್ರುತಿ ಮೋಟರ್ಸಿಂದ ನಮ್ಮ ರಮೇಶ್ ಸರ್ ಜಾಯ್ನ್ ಇದ್ದಾರೆ. ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಶ್ರುತಿ ಮೋಟರ್ಸ್ ಟ್ರೂ ವ್ಯಾಲ್ಯೂನಲ್ಲಿ ತುಂಬಾ ಆಫರ್ಸ್ ನಡೀತಾ ಇದೆ. ಆ್ಯಂಡ್ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಇಲ್ಲಿ ಪ್ರೈಸಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ. ವ್ಯಾಲ್ಯೂಯಬಲ್ ಪ್ರೈಸ್ ಇರುತ್ತೆ. ಟ್ರೂ ವ್ಯಾಲ್ಯೂ ಅಂತ ಹೇಗಿದೆಯೋ ಹೆಸರು, ಅದೇ ರೀತಿ ಪ್ರೈಸಿಂಗು ಇರುತ್ತೆ. ಬನ್ನಿ ರಮೇಶ್ ಸರ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಪ್ರತಿಯೊಂದು ಡೀಟೇಲ್ಸನ್ನು ಕೇಳೋಣ. ಆ್ಯಂಡ್ ಹೇಗಿದೆ ಆಫರ್ಸು ಎಲ್ಲಾನು ತಿಳ್ಕೊಳ್ಳೋಣ. ಆ್ಯಂಡ್ ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗುತ್ತೆ, ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಜೊತೆ ಇವಾಗ ರಮೇಶ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ಹೇಗಿದ್ದೀರಾ? ಫೈನ್ ಫೈನ್. ನೀವೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸೊ ನಮ್ಮ ವ್ಯೂವರ್ಸ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ. ಖಂಡಿತ ಖಂಡಿತ. ಅದೇ ರೀತಿ ಈ ಸಲಿನೂ ಕೊಡಬೇಕು. ಅದೇ ರೀತಿ ನೀವು ಆಫರ್ ಕೊಡಬೇಕು, ಒಳ್ಳೆ ಪ್ರೈಸಿಂಗ್ ಕೊಡಬೇಕು. 100% ಕೊಡ್ತೀನಿ. ಥ್ಯಾಂಕ್ಸ್ ನಿಮಗೋಸ್ಕರ. ಆಟೋಮೊಬೈಲ್ ವರ್ಲ್ಡ್ ಕನ್ನಡ ನಮ್ಮ ವಿಡಿಯೋ ಲಾಸ್ಟ್ ಟೈಮ್ ನಾವು ಮಾಡಿದ್ವಿ, ಲಾಸ್ಟ್ 3 ಮಂತ್ಸ್ ಬ್ಯಾಕ್. ಹೌದು. ಇಡೀ ಕರ್ನಾಟಕದಿಂದ ತುಂಬಾ ಜನ ಫೋನ್ ಮಾಡಿದ್ರಿ, ನಾವು ಆನ್ಸರೇ ಮಾಡಕ್ ಆಗ್ಲಿಲ್ಲ. ಅಷ್ಟೊಂದು ಜನ ಫೋನ್ ಮಾಡಿ ನಮ್ಮ ಹತ್ರ ಬಂದು ಗಾಡಿ ತಗೊಂಡೋಗಿದ್ರೆ ಖುಷಿಯಿಂದ. ಒಳ್ಳೆ ಪ್ರೈಸಿಂಗ್ ಅಲ್ಲೂ ಮಾಡ್ಕೊಟ್ಟಿದ್ದೀನಿ, ವಿತ್ ಆಫರ್ಸ್ ಮಾಡ್ಕೊಟ್ಟಿದ್ದೀನಿ, ವಿತ್ ವಾರಂಟಿನೂ ಮಾಡ್ಕೊಟ್ಟಿದ್ದೀನಿ. ಈ ಸಲನು ಅದೇ ತರ ನೀವು ಲಾಸ್ಟ್ ಟೈಮ್ ಬರೀ 50 ಗಾಡಿ ತೋರಿಸ್ತಾ ಇದ್ವಿ, ಈ ಸಲ ನೀವು ನೋಡ್ತಾ ಇದ್ರೆ ಬ್ಯಾಕ್ಗ್ರೌಂಡ್ ಅಲ್ಲಿ 100ಕ್ಕಿಂತ ಹೆಚ್ಚು ಗಾಡಿಗಳು ನಮ್ಮ ಹತ್ರ ಸ್ಟಾಕ್ ಅಲ್ಲಿ ಇದಾವೆ. ಎಲ್ಲ ಬ್ರ್ಯಾಂಡ್ಸ್ ಇದಾವೆ, ಮಾರುತಿ, ಹುಂಡೈ, ಟಾಟಾ, ಪ್ರತಿಯೊಂದು ವೆಹಿಕಲ್ ನಿಲ್ಸಿದೀವಿ ಈ ಸಲಿ. ಎಲ್ಲ ಸರ್ಟಿಫೈಡ್ ವೆಹಿಕಲ್ಸ್ ಆಗಿರುತ್ತೆ, ಜೆನ್ಯೂನ್ ವೆಹಿಕಲ್ಸ್, ಎಲ್ಲ ಮೀಟರ್ ರೀಡಿಂಗ್ ಆಗಲಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲ ನೀಟಾಗಿರುತ್ತೆ. ಬನ್ನಿ, ಲೋನ್ ಕೂಡ ಮಾಡ್ಕೊಡ್ತೀವಿ. ನಾನು ಹೇಳದ್ನಲ್ಲ, ಮಿನಿಮಮ್ ಬಜೆಟ್ ಇಟ್ಕೊಂಡ್ ಬನ್ನಿ. 50,000 ಇದೆಯಾ, 50,000 ತಗೊಂಬನ್ನಿ, ಮಿಕ್ಕಿದ ಲೋನ್ ಮಾಡ್ಕೊಡ್ತೀವಿ. ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು, ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು ಅಷ್ಟೇ. ಇದ್ರ ಲೊಕೇಶನ್ ಬಂದು ಶ್ರುತಿ ಮೋಟರ್ಸ್ ಟ್ರೂ ವ್ಯಾಲ್ಯೂ, ಶಿವಮೊಗ್ಗದಲ್ಲಿ ಲೊಕೇಟ್ ಆಗಿರೋಂಥದ್ದು. ಇದು ಹೊನ್ನಾಳಿ ರೋಡ್, ಟುವರ್ಡ್ಸ್ ಹೊನ್ನಾಳಿಗೆ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ಲೊಕೇಟ್ ಆಗಿರುತ್ತೆ. ಯಾರಿಗಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಮೆಸೇಜ್ ಮಾಡಿ, ಇಲ್ಲ ಫೋನ್ ಮಾಡಿ, ನಾವು ವಾಟ್ಸಪ್ ಅಲ್ಲಿ ಕ್ಯಾಟ್ಲಾಗು ಕಳಿಸ್ತೀವಿ. ಪ್ರತಿಯೊಂದು ವೆಹಿಕಲ್ ಡೀಟೇಲ್ ಅದರಲ್ಲೇ ಇರುತ್ತೆ, ನಿಮಗೆ ಎಲ್ಲ ವೆಹಿಕಲ್ ಡೀಟೇಲ್ಸ್ ಅಲ್ಲೇ ಸಿಗುತ್ತೆ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಮೆಸೇಜ್ ಹಾಕಿ ಫೋನ್ ಮಾಡಿ. ಹೌದು ಸರ್, ಲಾಸ್ಟ್ ಟೈಮು ಕೆಲವೊಂದು ಆಫರ್ಗಳು ಕೊಟ್ಟಿದ್ರಿ, ನಮ್ಮ ವರ್ಸು ಕೂಡ ತುಂಬ ಖುಷಿಯಾಗಿದ್ರು ಆಫರ್ನ ಕೇಳಿ. ಈ ಸಲ
ಸರ್ ಸೇಮ್ ಆಫರ್ ರನ್ನಿಂಗ್ ಮಾಡ್ಕೊಡೋಣ ಸರ್ 10 ಲೀಟರ್ ಫ್ಯೂಯಲ್ ಫ್ರೀ ಕೊಡ್ತೀನಿ ನಾನು ಪೆಟ್ರೋಲ್ ಡೀಸೆಲ್ ಆಟೋಮೊಬೈಲ್ ಒಳ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಬಂದ್ರೆ 2000 ಆಕ್ಸೆಸರೀಸ್ ವರ್ತ್ ಫ್ರೀ ಮಾಡ್ಕೊಡ್ತೀನಿ ನಿಮ್ಗೆ ಸೀಟ್ ಕವರ್ ಯಾವ ಗಾಡಿನಾರು ಇಲ್ಲ ಅಂದ್ರೆ ಸೀಟ್ ಕವರ್ ಕೂಡ ಫ್ರೀ ಮಾಡ್ಕೊಡ್ತೀನಿ ಸೀಟ್ ಕವರ್ ಕೂಡ ಕೊಡ್ತೀನಿ ಸ್ಟಿಚಿಂಗ್ ಚಾರ್ಜಸ್ ಒಂದು ಕಸ್ಟಮರ್ ಕೊಡಬೇಕು ನಮ್ಮ ಹೊಸ ಸೀಟ್ ಕವರ್ ಕೊಡ್ತೀನಿ ನೀವು ಸ್ಟಿಚಿಂಗ್ ಹೊರಗಡೆ ತಗೊಂಡೋಗಿ ಮಾಡಿಸ್ಕೊಬೇಕು ಅದೊಂದು ಆ ಮೂರು ಆಫರ್ ನಾನು ಈ ಸಲ ಹಬ್ಬಕ್ಕೋಸ್ಕರ ಆಯುಧ ಪೂಜೆ ಹಬ್ಬಕ್ಕೆ ಗಾಡಿ ಅಷ್ಟು ಆಫರ್ ಕೊಡ್ತಾರೆ 100% ವಾರಂಟಿ ಕೊಡ್ತೀನಿ ಯಾವ 2017 ಮಾರುತಿ ವೆಹಿಕಲ್ ಗೆ 2015 ರ ಮೇಲೆ ಹ್ಯುಂಡೈ ವೆಹಿಕಲ್ ಗೆ ವಾರಂಟಿ ಕೊಡ್ತೀನಿ ಹಳೆ ವೆಹಿಕಲ್ ಗೆ ವಾರಂಟಿ ಸಿಗಲ್ಲ ಅದರದ ಇನ್ನ ಪ್ರೋಸೆಸ್ ನಡೆಯತಾ ಇದೆ ಅದರಲ್ಲಿ ಸ್ವಲ್ಪ ಮಾಡೆಲ್ ಗಾಡಿ ಮಾಡೆಲ್ ಗಾಡಿಗಳ ವಾರಂಟಿ 100% ನಾನು ಗಾಡಿ ಮಾಡೆ ಕೊಡ್ತೀನಿ ನಿಮಗೆ ಬರಿ ವಾರಂಟಿ ಅಲ್ಲ ಅದರ ಜೊತೆಗೆ ಹೇಳ್ಬಿಡಿ ಸರ್ ಅದನ್ನ ವಾರಂಟಿ ಜೊತೆಗೆ ಮೂರು ಫ್ರೀ ಸರ್ವಿಸ್ ಇರುತ್ತೆ ನಿಮಗೆ ಒಂದು ಆಯಿಲ್ ಚೇಂಜ್ ಕೂಡ ಫ್ರೀ ಮಾಡಿ ಕೊಡ್ತೀನಿ ಮಾರುತಿ ವೆಹಿಕಲ್ ಗಳಿಗೆ ಇನ್ನ 2015 ಹ್ಯುಂಡೈ ವೆಹಿಕಲ್ ಗಳಿಗೆ ನಾರ್ಮಲ್ ವಾರಂಟಿ 1 ಇಯರ್ ರನ್ನಿಂಗ್ ಆಗಿರುತ್ತೆ ಅದೊಂದು ಹೇಳಬಹುದು ಬಟ್ ಓನ್ಲಿ ಮಾರುತಿ ಗಾಡಿಗಳಿಗೆ ಮಾತ್ರ ಮಾರುತಿ ವೆಹಿಕಲ್ ಗಳಿಗೆ ಮೂರು ಫ್ರೀ ಸರ್ವಿಸ್ ಆಯಿಲ್ ಚೇಂಜ್ ಇರುತ್ತೆ ಅದೊಂದು ಹೇಳಬಹುದು ಸೋ ಇವತ್ತು ಎಷ್ಟು ಕಾರ್ ಗಳು ಇರಬಹುದು ಸರ್ ಸರ್ ಹೆಚ್ಚು ಕಡಿಮೆ 100 ಪ್ಲಸ್ ಇದೆ ಸರ್ ಇಲ್ಲಿ ವೆಹಿಕಲ್ 100 ಕ್ಕೂ ಜಾಸ್ತಿ 100 ಪ್ಲಸ್ ವೆಹಿಕಲ್ಸ್ ಇದೆ ನೋಡ್ತಾ ಇದ್ದೀರಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಡಿ ಶಿವಮೊಗ್ಗ ದಾವಣಗೆರೆ ಚಿಕ್ಕಮಗಳೂರು ಚಿತ್ರದುರ್ಗ ನಾಲ್ಕು ಡಿಸ್ಟ್ರಿಕ್ಸ್ ಅಲ್ಲಿ ಇಷ್ಟು ಸ್ಟಾಕ್ಸ್ ಇರುವಂತದ್ದು ಇದೆ ಫಸ್ಟ್ ಶೋರೂಮ್ ಇಷ್ಟು ಸ್ಟಾಕ್ಸ್ ಡಿಸ್ಪ್ಲೇ ಮಾಡ್ತಾ ಇದೀವಿ ನಾವು ಈವನ್ ನಾವು ತಿಂಗಳಿಗೆ ಒಂದು 60-70 ಗಾಡಿಗಳು ಡೆಲಿವರಿ ಕೊಡ್ತಾ ಇರ್ತೀವಿ ಸೋ ಹಂಗಾಗಿ ಬೆಸ್ಟ್ ಪ್ರೈಸ್ ಕೊಡೋದ್ರಿಂದ ಗಾಡಿ ಕಸ್ಟಮರ್ ತಗೊಂಡು ಹೋಗ್ತಾ ಇದ್ದಾರೆ ಸೊ ಬನ್ನಿ ನೀವು ಒಳ್ಳೊಳ್ಳೆ ಪ್ರೈಸಿಂಗ್ ಮಾಡ್ಕೊಡ್ತೀನಿ ಗಾಡಿ ತಗೊಂಡು ಅಂಡ್ ಇವತ್ತು ನಾನು ಹೋಗಿಂದ ನೋಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು 4 ಕಸ್ಟಮರ್ ಗಾಡಿಗಳನ್ನ ಡೆಲಿವರಿ ತಗೊಂಡ್ರು ಅಲ್ವಾ ಸರ್ ಇವತ್ತು ಏನೋ ಇವರು ಬಂದಿದ್ದು ಒಳ್ಳೇದೇ ಏನಿಲ್ಲ ಸರ್ 3-4 ವೆಹಿಕಲ್ಸ್ ಡೆಲಿವರಿ ಕೊಡ್ತಾ ಇರ್ತೀವಿ ಯೂಶುವಲಿ 2-3 ವೆಹಿಕಲ್ಸ್ ಡೈಲಿ ಡೆಲಿವರಿ ಆಗುತ್ತೆ ಸೊ ಇವತ್ತು 4 ವೆಹಿಕಲ್ ಡೆಲಿವರಿ ಆಯ್ತು ಸೊ ಥ್ಯಾಂಕ್ ಯು ಬಂದಿದ್ದೆ ಏನೋ ಪಾಸಿಟಿವ್ ಒಂದು ಓಡ್ತಾ ಇದೆ ಬಜೆಟ್ ನೀವು ನೋಡ್ತಾ ಇದ್ರೆ ನೀವು ವಿಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಬಜೆಟ್ ಏನಿದೆ ಅಂತ ಎಲ್ಲ ಸರ್ ಬರೀ 70,000 ಗಾಡಿಗಳು ಸ್ಟಾರ್ಟ್ ಆಗುತ್ತೆ ಲೋ ಬಜೆಟ್ ನಿಮಗೆ ನೋಡ್ತಾ ಇರೋದು ಬರೀ ಆಲ್ಮೋಸ್ಟ್ ಒಂದು 50% ಲೋ ಬಜೆಟ್ ಅಲ್ಲಿ ಇರೋದು ಗಾಡಿಗಳು 70,000 ಗಾಡಿ 15 ಲಕ್ಷದವರೆಗೂ ಗಾಡಿ ಸಿಗುತ್ತೆ ನಿಮಗೆ 4-ಸೀಟರ್ ಇಂದ 7-ಸೀಟರ್ ವರೆಗೂ ಗಾಡಿ ಇದೆ ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ ಕಲರ್ ಆಟೋಮೆಟಿಕ್ ಬೇಕಾ ಆಟೋಮೆಟಿಕ್ ಇದೆ ನಮ್ಮಲ್ಲಿ 2 ವೆಹಿಕಲ್ ಆಟೋಮೆಟಿಕ್ ಕೊಟ್ಟಿದ್ದೀನಿ ನಿಮಗೆ ಎಲ್ಲಾ ತರದ ವೇರಿಯಂಟ್ ಎಲ್ಲಾ ತರದ ಮಾಡಲ್ ಗಾಡಿಗಳು ಸಿಗ್ತವೆ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ಬೆಂಗಳೂರಿಂದ ಬರ್ಬೇಕಾದ್ರೆ ಆರಾಮಾಗಿ ಏನಿಲ್ಲ ಟ್ರೈನ್ ಹತ್ಕೊಂಡ್ ಬಂದ್ಬಿಡ್ಬೋದು 2-3 ಅವರ್ಸ್ ಜರ್ನಿ ರೈಲ್ವೆ ಸ್ಟೇಷನ್ ಬ್ಯಾಕ್ ಸೈಡ್ ನೀವು ಜಾಸ್ತಿ ಜರ್ನಿನೂ ಮಾಡಂಗಿಲ್ಲ ಬೆಂಗಳೂರಿಂದ ಬಂದ್ರೆ ಮೈಸೂರಿಂದನೂ ಅಷ್ಟೇ ಮೈಸೂರಿಂದನೂ ಆರಾಮಾಗಿ ಟ್ರೈನ್ ಇದೆ ಎಲ್ಲಿಂದಾದ್ರೂ ಬನ್ನಿ ಒಳ್ಳೆ ಪ್ರೈಸಿಂಗ್ ನಾನು ಮಾಡ್ಕೊಡ್ತೀನಿ ಸರ್ ನೀವು ಕಂಪೇರ್ ಮಾಡಿ ವಿಡಿಯೋಗೆ ಬೇರೆ ವಿಡಿಯೋಗೆ ನೋಡಿರ್ತೀರಾ ಈ ವಿಡಿಯೋ ನೋಡಿ ಎಲ್ಲಿ ಬೆಸ್ಟ್ ಪ್ರೈಸ್ ಇದೆ ಅಲ್ಲೋಗಿ ತಗೊಳ್ಳಿ ಸರ್ ನಾನು ನಮ್ಮಲ್ಲೇ ತಗೋಬೇಕು ಅಂತ ಹೇಳಲ್ಲ ಇಲ್ಲಿ ಬೆಸ್ಟ್ ಪ್ರೈಸ್ ಇದೆಯಾ ಇಲ್ಲಿಗೆ ಬನ್ನಿ ಬೇರೆ ಕಡೆ ಬೆಸ್ಟ್ ಪ್ರೈಸ್ ಇದೆ ಅಲ್ಲಿಗೆ ಹೋಗಿ ಬನ್ನಿ ಸಕ್ಕರೆ ತಡ ಮಾಡ್ತೀರಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆಲ್ಮೋಸ್ಟ್ 100 ಜಾಸ್ತಿ ಗಾಡಿಗಳಿದೆಯಂತೆ ಸುಸ್ತಾಗ್ಬಿಡುತ್ತೆ ಕವರ್ ಮಾಡೋಣ ಬೇಗ ಬೇಗ ಬನ್ನಿ ಸೊ ಫ್ರೆಂಡ್ಸ್ ಫಸ್ಟ್ ನೀವು ನೋಡ್ತಾ ಇರ್ಬೋದು ಕ್ರೇಜಿ ಕಾರು ಮಾರುತಿ ಸುಜುಕಿ ಎಸ್ಟೀಮ್ ಇದೆ ಎಸ್ಟೀಮ್ ಡೀಟೇಲ್ಸ್ ಎಲ್ಲ ತಗೊಳ್ಳೋಣ ಎಷ್ಟೇ ಮಾಡಲ್ ಸರ್ ಇದು ಸರ್ ಇದು 2004 ಸೆಕೆಂಡ್ ಓನರ್ ವೆಹಿಕಲ್ 63,000 ಡ್ರಿವನ್ ಆಗಿದೆ ಪೆಟ್ರೋಲ್ ಎಸ್ಟೀಮ್ 63,000 ಡ್ರಿವನ್ ಆಗಿದೆಯಾ ಎಸ್ ಎಸ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಆಗಿದೆ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ರನ್ನಿಂಗ್ ಇದೆ ಡಿಸೆಂಬರ್ ವರೆಗೂ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಓಕೆ 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 ಬಾಡಿ ಲೈನೆಲ್ಲ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ನಿಮಗೆ ಅಂಡ್ ಮೈಲೇಜ್ ವೈಸ್ ಎಲ್ಲ ಏನು ಬರ್ಬೋದು ಸರ್ ಈಗ ಸರ್ 15+ ಎಕ್ಸ್ಪೆಕ್ಟ್ ಮಾಡ್ಬೋದು 15+ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂಡ್ ಈ ಗಾಡಿನ ಇಂಟೀರಿಯರ್ ವೈಸ್ ನೋಡಿ ನೀವು ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಹೊಸ ಕಾರ್ನಲ್ಲಿ ಹೆಂಗಿರುತ್ತೋ ಇಂಟೀರಿಯರ್ ಆ ಥರ ಇದೆ ನಿಮಗೆ ತುಂಬಾ ನೀಟಾಗಿ ಮೇಂಟೈನ್ ಮಾಡೋರೆ ಕಸ್ಟಮರು ಇಂಟೀರಿಯರ್ ವೈಸ್ ಎಲ್ಲ ಅಂಡ್ ಲೆದರ್ ಸೀಟ್ ಅಪಲ್ಸರ್ ಇದೆ ಗಾಡಿನಲ್ಲಿ ಪ್ರೈಸಿಂಗ್ ಸರ್ ಏನು ಹೇಳ್ತಾ ಇದ್ರಾ ಸರ್ ಇದು 120 ಫೈನಲ್ ಆಗುತ್ತೆ ಸರ್ 1,20,000 ಕಡಿಮೆ ಇಲ್ವಾ ಸರ್ ಒಂದು 5,000 ಕಡಿಮೆ ಮಾಡ್ಕೊಡೋಣ ಬನ್ನಿ ಸರ್ ಹೇಳಿ ಸರ್ ಒಂದು ಪ್ರೈಸ್ ಹೇಳಿ ಸರ್ ಬೆಸ್ಟ್ ಪ್ರೈಸು ಬೆಸ್ಟ್ ಪ್ರೈಸ್ 1,10,000 ಕೊಟ್ಬಿಡಿ ಆಯ್ತು ಫೈನ್ 1,10,000 ಫೈನಲ್ ಆಗುತ್ತೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಮಾರುತಿ ಸೆಲೆರಿಯೋ ಇದೆ ಇದೆಷ್ಟೇ ಮಾಡಲ್ ಸರ್ ಸರ್ ಇದು 2017 ZXI ಆಟೋಮೆಟಿಕ್ ವೇರಿಯಂಟ್ 2017 ಮಾಡಲ್ 17 ಮಾಡಲ್ ಸೆಕೆಂಡ್ ಓನರ್ ಸರ್ ಓಕೆ 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 ಸೆಕೆಂಡ್ ಓನರ್ ಆಗಿದೆ ಗಾಡಿ ತುಂಬಾ ನೀಟ್ ಆಗಿದೆ 40,000 ಡ್ರಿವನ್ ಆಗಿದೆ 48,000 ಡ್ರಿವನ್ ಆಗಿದೆಯಾ ಹಾ ಹೌದು ಹೌದು ಓಕೆ 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 ಅಂಡ್ ಆಟೋಮ್ಯಾಟಿಕ್ ಟಾಪ್ ಎಂಡ್ ವೆಹಿಕಲ್ ಇದು ಟಾಪ್ ಎಂಡ್ ವೆಹಿಕಲ್ ಡ್ಯುಯಲ್ ಏರ್ ಬ್ಯಾಗ್ಸ್ ನಿಮಗೆ ರೇರ್ ವೈಪರ್ ಫೋರ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಎಲ್ಲ ಬರುತ್ತೆ ಅಂಡ್ ಮೋರ್ ಓವರ್ ಈ ಗಾಡಿನ ಸಿಟಿನಲ್ಲೆಲ್ಲ ಓಡಿಸೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆಟೋಮ್ಯಾಟಿಕ್ ಆಗಿದ್ರೆ ಒಳ್ಳೆ ಮೈಲೇಜ್ ಬರುತ್ತೆ ಎಷ್ಟು ಬರ್ಬೋದು ಸರ್ ಮೈಲೇಜ್ ಎಲ್ಲ ಸರ್ ಇದು ನಿಮಗೆ 17 ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು 17 ಮೇಲೆ ಬರುತ್ತೆ ಪ್ರೈಸಿಂಗ್ ಸರ್ ಸರ್ ಪ್ರೈಸಿಂಗ್ ಫೈನಲ್ ಟು ಫೈನಲ್ 4,60,000 ಕ್ಲೋಸ್ ಆಗುತ್ತೆ ಸರ್ ಇದು 4,60,000 ವಿತ್ ವಾರಂಟಿ 1 ಇಯರ್ ವಾರಂಟಿ ಫ್ರೀ ಸರ್ವಿಸ್ ಪ್ಲಸ್ ಒಂದು ಆಯಿಲ್ ಚೇಂಜ್ ಇಷ್ಟು ಕೂಡ ಸೇರಿ ಫ್ರೀ ಸರ್ವಿಸ್ ಅಂದ್ರೆ 3 ಫ್ರೀ ಸರ್ವಿಸ್ ಇದ್ದೇ ಇರುತ್ತೆ ಆಫ್ ಕೋರ್ಸ್ ನೀವು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ವಿ ಹೌದು ಸೊ 3 ಫ್ರೀ ಸರ್ವಿಸ್ ಪ್ಲಸ್ 1 ಇಯರ್ ವಾರಂಟಿ 1 ಆಯಿಲ್ ಚೇಂಜ್ ಓಕೆ ಇಷ್ಟು ಆಲ್ಟೋ ಇದೆಯಲ್ಲ ಸರ್ ಹಾ ಸರ್ ಇದು 2009 LXI ವೇರಿಯಂಟ್ ಥರ್ಡ್ ಓನರ್ ಆಗಿದೆ ಹಾ ಹೌದು ಓಕೆ 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 ಎಷ್ಟು ಡ್ರಿವನ್ ಆಗಿದೆ
ಬ್ಯಾಂಗ್ಳೂರ್ ಪಾಸಿಂಗ್ ತುಂಬಾ ಚೆನ್ನಾಗಿದೆ. ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತಲ್ಲ ಸರ್? ಹೌದು, ಫ್ರಂಟ್ ಟು ಅಲ್ಲ, ಫ್ರಂಟ್ ಟು ನಿಮಗೆ ಎಲ್ಎಕ್ಸ್ಐ ಬೇಸಿಕ್ ವೇರಿಯಂಟ್ ಆಗಿರೋದ್ರಿಂದ ಎಸಿ ನಿಮಗೆ ಪವರ್ ಸ್ಟೀರಿಂಗ್ ಬರುತ್ತೆ. ಬೆಸ್ಟ್ ಪ್ರೈಸ್ ಅಂದ್ರೆ 1,65,000 ಮಾಡ್ಕೊಡ್ತೀನಿ. ಆಲ್ಮೋಸ್ಟ್ ಕಾಸ್ಟ್ ಟು ಕಾಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಓಕೆ, 1,65,000 ಗೆ ಯಾವ ಮಾಡೆಲ್ ಸರ್ ಇದು? 9th ಓನರ್. ಓಕೆ, 9th ಮಾಡೆಲ್ ಆಲ್ಟೋ ಸಿಗ್ತಾ ಇದೆ. ಹಾಗೆ ಮಾರುತಿ ವ್ಯಾಗನ್ ಆರ್ ಸರ್? ಸರ್, ಇದು 2022, ಜಸ್ಟ್ 1 ಇಯರ್ ವೆಹಿಕಲ್. ಜಸ್ಟ್ ಇದು 24,000 ಓಡಿದೆ ಗಾಡಿ. ಓಕೆ ಓಕೆ, ಪೆಟ್ರೋಲ್ ವೇರಿಯಂಟ್, ವಿಎಕ್ಸ್ಐ, ಸಿಂಗಲ್ ಓನರ್, ಸಾಗರ ಪಾಸಿಂಗ್ ಈ ಗಾಡಿ. ನಿಮಗೆ ನೆಕ್ಸ್ಟ್ ಏಪ್ರಿಲ್ ಗಂಟ ಇನ್ಶೂರೆನ್ಸ್ ಇದೆ. ಓಕೆ, ಸೊ ಇದು ಫೈನಲ್ ಟು ಫೈನಲ್ ಪ್ರೈಸಿಂಗ್ ಬಂದ್ಬಿಟ್ಟು ನಿಮಗೆ 6,15,000 ರೂಪಾಯಿ ಕೊಡಿ ಕೊಡ್ತೀನಿ ವಿತ್ ವಾರಂಟಿ. 15,000 ರೂಪಾಯಿಗೆ ಫೈನಲ್ ಮುಗಿಸ್ಕೊಡ್ತೀರಾ? 22 ಮಾಡೆಲ್ ವ್ಯಾಗನಾರ್, ಇದು ಬಂದು 1 ಇಯರ್ ವಾರಂಟಿ ಇದಕ್ಕೂ ಬರುತ್ತೆ. ಪ್ಲಸ್ ನಿಮಗೆ ಆಯಿಲ್ ಚೇಂಜ್, ಗಾಡಿ ಕೊಡ್ಬೇಕಾದ್ರೆ ಆಯಿಲ್ ಚೇಂಜ್ ಮಾಡ್ಕೊಡ್ತೀನಿ. ಮತ್ತೆ ತ್ರೀ ಫ್ರೀ ಸರ್ವಿಸ್ ಬರುತ್ತೆ. ನಾನು ಯಾವ ವೆಹಿಕಲ್ ಗೆ ವಾರಂಟಿ ಇದೆ ಅಂತ ಹೇಳ್ತೀನಿ, ಆ ಎಲ್ಲಾ ವೆಹಿಕಲ್ ಗಳಿಗೂ 3 ಫ್ರೀ ಸರ್ವಿಸ್ ಬಂದೇ ಬರುತ್ತೆ. ಬರುತ್ತೆ. ಅಂಡ್ ನೆಕ್ಸ್ಟ್ ಡಿಮ್ಯಾಂಡೆಡ್ ಕಾರು ಮಾರುತಿ ಸುಜುಕಿ ರಿಡ್ಜ್ ಇದೆ, K02 ರಿಡ್ಜ್ ಟು ವೆಹಿಕಲ್. ಇದು ಡೀಟೇಲ್ಸ್ ಹೇಳಿ ಸರ್. ಸರ್, ಇದು 2010 ಮಾಡಲ್, ಸೆಕೆಂಡ್ ಓನರ್. ಓಕೆ, 1,71,000 ಗಾಡಿ ಓಡಿದೆ. 1,71,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಸೆಕೆಂಡ್ ಓನರ್ ಶಿಪ್ ಆಗಿದೆ. ಬ್ಯಾಂಗ್ಳೂರ್ ಗಾಡಿನೇ ಇದು, ಬ್ಯಾಂಗ್ಳೂರ್ ಆರ್ಟಿಒ ಬರುತ್ತೆ. ರಿಜಿಸ್ಟ್ರೇಷನ್ ಎಲ್ಲ ನೋಡೋದ್ರೆ ನಿಮಗೆ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಲ್ಲಾನು ಇದೆ. ಅಂಡ್ 4 ಪವರ್ ವಿಂಡೋಸ್ ಕೂಡ ಬರುತ್ತೆ. ಮೋರ್ ಓವರ್ ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್, ಡೀಸೆಲ್ ಡೀಸೆಲ್ ಇಂಜಿನ್ ಬೇಕಲ್ಲ. ಸೊ ಆರಾಮಾಗಿ ಮೈಲೇಜ್ ಕೂಡ ಒಂದು 20 ಮೇಲೆ ಬರುತ್ತೆ. 100% ಬರುತ್ತೆ. ರಿಡ್ಜ್ ನಿಮಗೆ ಹೆವಿ ಡಿಮ್ಯಾಂಡೆಡ್ ವೆಹಿಕಲ್ ರಿಡ್ಜ್. ಹೌದು. ಪ್ರೈಸಿಂಗ್ ಸರ್ ಏನು ಹೇಳ್ತಾ ಇದ್ದೀರಾ? ಬೆಸ್ಟ್ ಪ್ರೈಸ್ 2,20,000 ಮಾಡ್ಕೊಡ್ತೀನಿ ಸರ್. ಸರ್, ಯೋಚನೆ ಮಾಡ್ಕೊಂಡು ಹೇಳಿ ಸರ್ ಒಂದು ಪ್ರೈಸ್. ನಿಮಗೋಸ್ಕರ ಒಳ್ಳೆ ರೆಸ್ಪಾನ್ಸ್ ಬಂದಿಲ್ಲ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದ ಅದೇ ಹೇಳೋಣ ಅನ್ಕೊಂಡೆ ನಿಮಗೆ. ಫಸ್ಟ್ ಟೈಮ್ ನೀವು ಆಲ್ಮೋಸ್ಟ್ 3 ಮಂತ್ಸ್ ಆದ್ಮೇಲೆ ವಿಡಿಯೋ ಮಾಡ್ತಾ ಇದೀರಾ. ಫಸ್ಟ್ ಟೈಮ್ ವಿಡಿಯೋ ಮಾಡಿದ್ರು, ಫಸ್ಟ್ ಕ್ಲಾಸ್ ಆಗಿ ವಿಡಿಯೋ ಬಂತು. ಇರೋ ಎಲ್ಲ ಈಗ ಫ್ರೆಶ್ ಆಗಿ ಈಗ ಅಗೇನ್ ಒಂದು ಆಲ್ಮೋಸ್ಟ್ ಫ್ರೆಶ್ ಆಗಿ ಇದೆ. ಅದಕ್ಕಿಂತ ಈ ಸಲ 100% ವೆಹಿಕಲ್ ನಿಮಗೆ ಡಿಸ್ಪ್ಲೇ ನೋಡ್ಲಿಕ್ಕೆ ಸಿಗುತ್ತೆ. ಇನ್ನೊಂದೇನಾದ್ರೂ ಹೇಳ್ತೀರಾ ಸರ್ ಪ್ರೈಸ್? 2,10,000 ಕೊಡಿ ಸರ್ ಗಾಡಿ ತಗೊಂಡು. 2,10,000 ಕೊಡಿ ಫೈನಲ್. ಓಕೆ, ಮತ್ತೆ ನೆಕ್ಸ್ಟ್ ಎಸ್ಪ್ರೆಸೋ ಇದೆಯಲ್ಲ ಸರ್ ಒಂದು? 2021 ಮಾಡೆಲ್, ಸಿಂಗಲ್ ಓನರ್. ಓಕೆ, 28,000 ಡ್ರಿವನ್ ಆಗಿದೆ. ಪೆಟ್ರೋಲ್ ವೆಹಿಕಲ್, ವಿಎಕ್ಸ್ಐ ಪ್ಲಸ್. ಇದೇ ಟಾಪ್ ಎಂಡ್ ಅದ್ರಲ್ಲಿ ಬರೋದು ವೇರಿಯಂಟ್ ನಿಮಗೆ. ಇದೇ ಟಾಪ್ ಎಂಡ್ ವಿಎಕ್ಸ್ಐ, ವಿಎಕ್ಸ್ಐ ಪ್ಲಸ್, ಎರಡೇ ವೇರಿಯಂಟ್ ಬರೋದು. ಓಕೆ, ಇದ್ರಲ್ಲಿ ಏರ್ ಬ್ಯಾಗ್ ಬರುತ್ತಲ್ಲ ಸರ್? ಡ್ಯುಯಲ್ ಏರ್ ಬ್ಯಾಗ್ಸ್, ನಾರ್ಮಲ್ ABS, EBD, ಪಾರ್ಕಿಂಗ್ ಸೆನ್ಸರ್ಸ್, ಇವೆಲ್ಲ ಬಂದೇ ಬರುತ್ತೆ ಆಸ್ ಮ್ಯಾಂಡೇಟರಿ ಸೇಫ್ಟಿ ಫೀಚರ್ಸ್. ಓಕೆ ಓಕೆ ಓಕೆ, ಸಿಂಗಲ್ ಓನರ್ ನೋಡೋದಕ್ಕೂ ಚೆನ್ನಾಗಿರುತ್ತೆ ನಿಮಗೆ. ಕಾಂಪ್ಯಾಕ್ಟ್ ಆಗಿ ಮೈಲೇಜ್ ವೈಸ್ ಎಷ್ಟು ಬರ್ಬೋದು ಸರ್? ಸರ್, ಮೈಲೇಜ್ ನಿಮ್ಗೆ 20+ ಬರುತ್ತೆ. ಇದು 20 ಮೇಲೆ ಬರುತ್ತೆ. 20+ ಬರುತ್ತೆ ಸರ್. ಪ್ರೈಸಿಂಗ್ ಸರ್? ಸರ್, ಇದು ಪ್ರೈಸಿಂಗ್ ಫೈನಲ್ ಟು ಫೈನಲ್ ಒಂದು 5,20,000 ಕ್ಲೋಸ್ ಆಗುತ್ತೆ ಸರ್. 5,20,000 ಎಲ್ಲ ಫೈನಲ್ ಟು ಫೈನಲ್ ಮುಗಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಫ್ಯಾಮಿಲಿ ಕಾರ್ಸ್ ಅಲ್ಲಿ 2 ಎರ್ಟಿಗಾಗಳಿದೆ. ಫಸ್ಟ್ ವೈಟ್ ಕಲರ್ ಎರ್ಟಿಗಾ ಡೀಟೇಲ್ಸ್ ತಗೊಳ್ಳೋಣ. ಎಷ್ಟೇ ಮಾಡಲ್ ಸರ್ ಇದು? ಸರ್, ಇದು 2020 ZXA+. ಇದು ಕಸ್ಟಮರ್ ಪಾರ್ಕ್ ಅಂಡ್ ಚೆಲ್ ವೆಹಿಕಲ್ ಆಗುತ್ತೆ. 29,000 ಡ್ರಿವನ್ ಆಗಿದೆ. ಪೆಟ್ರೋಲ್ ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್ ನಿಮಗೆ. ಇದರಲ್ಲಿ 29,000 ಡ್ರಿವನ್ ಆಗಿದೆ. ಫುಲ್ಲಿ ಟಾಪ್ ಎಂಡ್ ರೀಡಿಂಗ್, ಫುಲ್ಲಿ ಟಾಪ್ ಎಂಡ್ ಸ್ಟಾರ್ಟ್ ಎಲ್ಲಾನು ಬರುತ್ತೆ ಕಾರಲ್ಲಿ. ಪುಷ್ ಬಟನ್ ಸ್ಟಾರ್ಟ್ ಎಲ್ಲಾನು ಬರುತ್ತೆ ಕಾರ್? ಹೌದು, ಬಟನ್ ಸ್ಟಾರ್ಟ್, ಅಲಾಯ್ ವೀಲ್, ಎಲೆಕ್ಟ್ರಿಕ್ ಆಟೋ ಫೋಲ್ಡಿಂಗ್ ಮಿರರ್ಸ್, ಡ್ಯುಯಲ್ ಏರ್ ಬ್ಯಾಗ್ಸ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಕ್ಯಾಮ್ರಾ, ಪಾರ್ಕಿಂಗ್ ಸೆನ್ಸರ್ಸ್, ರೇರ್ ವೈಪರ್, ಡಿಫಾಗರ್, LED ಹೆಡ್ಲೈಟ್ಸ್, ಪ್ರೊಜೆಕ್ಟ್ ಹೆಡ್ಲೈಟ್, LED ಎಲ್ಲ. ಸೊ ಕಂಪ್ಲೀಟ್ಲಿ ಟಾಪ್ ಎಂಡ್ ವೆಹಿಕಲ್, ಕಂಪ್ಲೀಟ್ಲಿ ಟಾಪ್ ಎಂಡ್ ZXI ಪ್ಲಸ್ ವೇರಿಯಂಟ್. ಹೌದು, ತುಂಬಾನೇ ಚೆನ್ನಾಗಿದೆ ನೋಡೋದಕ್ಕೆ. ಪ್ರೈಸಿಂಗ್ ಸರ್? ಪ್ರೈಸಿಂಗ್ ಫೈನಲ್ ಟು ಫೈನಲ್ 100,00,000 ಕ್ಲೋಸ್ ಆಗುತ್ತೆ ಸರ್. 100,00,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀರಾ? 100% ಕಸ್ಟಮರ್ ವೆಹಿಕಲ್ ಇದು. ಸೊ ಹಂಗಾಗಿ, ಸೊ ಕಸ್ಟಮರ್ ಪಾರ್ಕ್ ಅಂಡ್ ಸೆಲ್ ವೆಹಿಕಲ್ ಆಗಿರೋದ್ರಿಂದ ಸ್ವಲ್ಪ ಪ್ರೈಸಿಂಗ್ ಜಾಸ್ತಿ ಅನಿಸ್ತಾ ಇದೆ ನಿಮಗೆ. ಹಾಗೆ ಸರ್, ಇದು ನಿಮ್ ಕಾರ್ ಏನೋ? ಹೌದು, ಇದು ನಮ್ದೇನೆ, ಇದು 2 ವೀಲ್ ವೆಹಿಕಲ್. ಇದು ಸೇಮ್ ವೇರಿಯಂಟ್, 2020 ZXA+, ಕಲರ್ ಮಾತ್ರ ಚೇಂಜ್. ಸೇಮ್ ವೇರಿಯಂಟ್, ಸೇಮ್ ನಿಮ್ ಮಾಡಲ್. 42,000 ಡ್ರಿವನ್ ಆಗಿದೆ. ಇದರಲ್ಲೂ ಪುಷ್ ಬಟನ್ ಸ್ಟಾರ್ಟ್, ಪ್ರತಿಯೊಂದು ಫೀಚರ್, ಬಟನ್ ಸ್ಟಾರ್ಟ್, ಟಚ್ ಸ್ಕ್ರೀನ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್, ರೇರ್ ಕ್ಯಾಮೆರಾ, ಅಲಾಯ್ ವೀಲ್ಸ್, ಕಲರ್ ಮಾತ್ರ ಚೇಂಜ್ ಅಷ್ಟೇ ನಿಮಗೆ. ನಮ್ಮ ವೆಹಿಕಲ್ ಅಲ್ಲಿ ನಿಮ್ಗೆ ವಾರಂಟಿ ಕೂಡ ಸಿಗುತ್ತೆ, 1 ಇಯರ್ ವಾರಂಟಿ, 3 ಫ್ರೀ ಸರ್ವಿಸಸ್, ಒಂದು ಆಯಿಲ್ ಚೇಂಜ್ ಗಾಡಿ ಕೊಡ್ಬೇಕಾದ್ರೆ ಫ್ರೀ ಆಗಿ ಕೊಡ್ತೀವಿ. ಸೊ ಇದು ಫೈನಲ್ ಟು ಫೈನಲ್ ಪ್ರೈಸಿಂಗ್ ಬಂದ್ಬಿಟ್ಟು ನಿಮಗೆ 11,10,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ನಿಮ್ಮ ವ್ಯೂವರ್ಸ್ 11,00,000 ಸಿಂಗಲ್ ಓನರ್,
ಇಪ್ಪತ್ತು ಚಿಲ್ಲರೆ 28,000 ಓಡಿದೆ ಸರ್ ಗಾಡಿ. 28,000 ಅಷ್ಟೇ ಡ್ರಿವನ್ ಆಗಿರೋದು. ಸಿಂಗಲ್ ಓನರ್ ಗಾಡಿ ತುಂಬಾ ಕಡಿಮೆ ಓಡಿದೆ. ನಿಮ್ಗೆ ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್ ಬರುತ್ತೆ, ಕಂಪ್ನಿ ಇನ್ಬಿಲ್ಟ್ ಸಿಸ್ಟಮ್ ಇದೆ, ಅಂಡ್ ಲೆದರ್ ಅಪಲ್ಸರಿ ಇದೆ ಕಾರಲ್ಲಿ. ತುಂಬಾ ನೀಟ್ ಆಗಿ ಮೈಂಟೈನ್ ಮಾಡಿದ್ರೆ ಎಷ್ಟು ಬರ್ಬೋದು ಸರ್ ಮೈಲೇಜ್ ಎಲ್ಲ ಈ ಕಾರು? ಸರ್ 20,000 ಬರುತ್ತೆ ಆಲ್ಟೋ ನಿಮಗೆ. 20,000 ಬರುತ್ತೆ ಆಲ್ಟೋ 800. ಅಂಡ್ ಮೈಂಟೆನೆನ್ಸ್ ಈಸಿ ಇರುತ್ತೆ ನಿಮಗೆ. ನಿಮಗೆ ರಾಯಲ್ ಎನ್ಫೀಲ್ಡ್ ಮೈಂಟೈನ್ ಮಾಡ್ದಂಗೆ ಮಾಡ್ಬೋದು. ಒಂದು ರಾಯಲ್ ಎನ್ಫೀಲ್ಡ್ ತಗೊಂಡೋದ್ರೆ ಶೋರೂಮಿಗೆ 300 ರೂಪಾಯಿ ಚಾರ್ಜ್ ಮಾಡ್ತಾರೆ ಆಯಿಲ್ ಚೇಂಜ್. ನಾಟಿ ಒನ್ ನಾವು 3,000 ಕಾಸ್ಟ್ ಆಗಲ್ಲ ಇದು ಆಯಿಲ್ ಚೇಂಜ್ಗೆ. ಆಯಿಲ್ ಚೇಂಜ್ಗೆ ವಿತ್ ಇನ್ ವಿತ್ ಲೇಬರು ಕೂಡ ಆಯಿಲು ಆಯಿಲ್ ಫಿಲ್ಟರ್ ಒಂದು ಲೇಬರು ಸೇರಿ ಶೋರೂಮಲ್ಲೇ ಮಾಡಿಸಿದ್ರು. ನಾಟಿ ಒನ್ ಕ್ರಾಸಿಂಗ್ 2,500 ರೂಪೀಸ್ ಇನ್ ಶೋರೂಮ್. ಶೋರೂಮ್ನಲ್ಲೇ ಮಾಡಿಸಿದ್ರು? ಶೋರೂಮಲ್ಲೇ ಮಾಡಿಸಿದ್ರು. ಆಯಿಲ್ ಇದಕ್ಕೆ 2.7 3/4 ಲೀಟರ್ ಆಯಿಲ್ ಹಾಕೋದಿದೆ. ಒಂದು ಆಯಿಲ್ ಫಿಲ್ಟರ್ 100 ರೂಪಾಯಿ, 2/3 ಲೀಟರ್ ಆಯಿಲಿಗೆ 1,200 ರೂಪಾಯಿ, ಒಂದು ಆಯಿಲ್ ಫಿಲ್ಟರ್ 100 ರೂಪಾಯಿ, 1,300 ರೂಪಾಯಿ, ಲೇಬರ್ 1,000 ರೂಪಾಯಿ ತಗೊಂಡ್ರು. ನಾಟಿ ಒನ್ ಕ್ರಾಸಿಂಗ್ 2,300 ರೂಪೀಸ್. ಸೊ ಒಂದು ಬುಲೆಟ್ ಮೈಂಟೈನ್ ಮಾಡ್ದಂಗೆ ಮಾಡ್ಬೋದು ಈ ಗಾಡಿ ತಗೊಂಡ್ರೆ. 4 ಜನ ಫ್ಯಾಮಿಲಿ, 5 ಜನ ಆರಾಮಾಗಿ ಕುತ್ಕೊಂಡು ಆರಾಮಾಗಿ. ಪ್ರೈಸಿಂಗ್ ಸರ್ ಏನ್ ಹೇಳ್ತಾ ಇದ್ರ? ಫೈನಲ್ ಬೆಸ್ಟ್ ಪ್ರೈಸ್ ಅಂದ್ರೆ 400,010 ರೂಪಾಯಿ ಮಾಡ್ಕೊಡ್ತೀನಿ ವಿತ್ ವಾರಂಟಿ. 400,010 ರೂಪಾಯಿಗೆ ಫೈನಲ್ ಟು ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ, ವಿತ್ ವಾರಂಟಿ ಕೊಡ್ತೀನಿ ಗಾಡಿ 1 ಇಯರ್. ಮತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಎಸ್ಯುವಿ ಸೆಗ್ಮೆಂಟ್, ಹ್ಯುಂಡೈ ವೆನ್ಯೂ ಇದೆ, ಸೂಪರ್ ಆಗಿದೆ ನೋಡೋದಕ್ಕಂತೂ. ಇದು ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2021 ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್, ಎಸ್ ವೇರಿಯಂಟ್ ಅಂದ್ರೆ ಮಿಡಲ್ ವೇರಿಯಂಟ್ ಬರುತ್ತೆ ನಿಮಗೆ. ಸಿಂಗಲ್ ಓನರ್ 62,000 ಡ್ರಿವನ್ ಆಗಿದೆ ಸರ್ ಗಾಡಿ. 62,000 ಕಿಲೋಮೀಟರ್ ಶಿವಮೊಗ್ಗ ಪಾಸಿಂಗ್ ಗಾಡಿ. ಶಿವಮೊಗ್ಗ ಪಾಸಿಂಗ್ ಏನ ಸರ್? ಶಿವಮೊಗ್ಗ ಪಾಸಿಂಗ್ ಗಾಡಿ. ಓಕೆ K14. ಯಾವ ವೇರಿಯಂಟ್ ಸರ್ ಬರುತ್ತೆ ಇದು? ಎಸ್ ವೇರಿಯಂಟ್ ಸರ್, ಮಿಡಲ್ ವೇರಿಯಂಟ್ ಬರುತ್ತೆ ನಿಮಗೆ. ಏನೇನು ಬರುತ್ತೆ ಇದರಲ್ಲಿ? ಇದರಲ್ಲಿ ಸಿಂಗಲ್ ಏರ್ ಬ್ಯಾಗು, ABS, ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಕಂಪನಿ ಫಿಟ್ಟೆಡ್. ಒಂದು ಬೇಸಿಕ್ ರಿಕ್ವೈರ್ಮೆಂಟ್ ಏನಿದೆ? ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, ಎಸಿ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಎಲೆಕ್ಟ್ರಿಕ್ ಅಡ್ಜಸ್ಟಬಲ್ ಮಿರರ್ಸ್, ಇವೆಲ್ಲ ಬಂದೇ ಬರುತ್ತೆ ನಿಮಗೆ. ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಇದೆ. ಅಂಡ್ ಇವನ್ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ಪ್ಯೂರ್ ವೈಟ್ ಕಲರ್. K14 ರಿಜಿಸ್ಟರ್ ವೆಹಿಕಲ್. ಪ್ರೈಸಿಂಗ್ ಸರ್ ಏನ್ ಹೇಳ್ತಾ ಇದ್ರ? ಪ್ರೈಸಿಂಗ್ ಆಫರ್ ಅಲ್ಲಿ ಕೊಡ್ತಿದ್ಯಾ ಅಂದಿದ್ರ ಈ ಕಾರಿಗೆ? ನಿಮ್ಮ ವ್ಯೂವರ್ಸ್ ಗೆ ಮಾತ್ರ ಈ ಪ್ರೈಸಿಂಗ್ ಕೊಡ್ತಾ ಇದೀನಿ, ಬೇರೆ ಯಾರಿಗೂ ಆ ಪ್ರೈಸಿಂಗ್ ಕೊಟ್ಟಿಲ್ಲ ನಾನು. ಹೇಳ್ಬಿಡಿ ಸರ್. ಕಾಸ್ಟ್ ಕಾಸ್ಟ್ ಅನ್ನಂಗಿಲ್ಲ, ಇದು ನೆಗೆಟಿವ್ ಅಲ್ಲಿ ಕೊಡ್ತಾ ಇದೀನಿ. 7,15,000 ಫೈನಲ್ ಪ್ರೈಸಿಂಗ್ ಮಾಡ್ಕೊಡ್ತೀನಿ. 7,15,000 ಬರ್ರಿ. 7,15,000 ಎಲ್ಲ 2020 ವೆನ್ಯೂ ಸಿಗ್ತಾ ಇದೆ. ಮಿಡ್ವೇರಿಯಂಟ್ ಸಿಂಗಲ್ ಓನರ್ ಕಾರ್. ಸಿಂಗಲ್ ಓನರ್ ಕಾರ್. ಮಾರುತಿನಲ್ಲಿ ಸೆಡನ್ ನ ಹುಡುಕ್ತಾ ಇದ್ರೆ ಮಾರುತಿ ಸುಜುಕಿ ಸಿಯಾಜ್ ಇದೆ. ಸಿಯಾಜ್ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2015 ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್, VDI. ಓಕೆ ಓಕೆ. 87,000 ಡ್ರಿವನ್ ಆಗಿದೆ ಸರ್ ಗಾಡಿ. 87,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. ಹೌದು, ಜಾನ್ವರಿ ಗಂಟ ಸೆಕೆಂಡ್ ಓನರ್, ಜಾನ್ವರಿ ಗಂಟ ಇನ್ಶೂರೆನ್ಸ್ ಇದೆ ನಿಮಗೆ. ಗಾಡಿ ಶೋರೂಮ್ ಮೇಂಟೈನ್ಡ್ ವೆಹಿಕಲ್ ನಿಮಗೆ. ಪ್ಲಸ್ ವೇರಿಯಂಟ್ ಫುಲ್ಲಿ ಟಾಪ್ ಎಂಡ್, ಟಚ್ ಸ್ಕ್ರೀನ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ, ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ ನಿಮಗೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಎಲೆಕ್ಟ್ರಿಕ್ ಫೋಲ್ಡಬಲ್ ಮಿರರ್ಸ್, 4 ಪವರ್ ವಿಂಡೋ, 4 ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಪ್ರತಿಯೊಂದು ಬರುತ್ತೆ ಸರ್ ನಿಮಗೆ. ಅಂಡ್ ಲಕ್ಸುರಿಯಸ್ ಆಗಿರುತ್ತೆ ನಿಮಗೆ ಓಡಿಸೋದಕ್ಕೂ. ಹೌದು, ಸೆಡನ್ ವೆಹಿಕಲ್ ನಿಮಗೆ ನಿಮಗೆ ಲೆಗ್ ಸ್ಪೇಸ್ ಇದೆಯಲ್ಲ, ಲೆಗ್ ರೂಮು ತುಂಬಾ ಚೆನ್ನಾಗಿ ಬರುತ್ತೆ. ಬೇರೆ ವೇರಿಯಂಟ್ ಕಂಪೇರ್ ಮಾಡಿದ್ರು ನಮ್ ಸಿಯಾಸ್ ಅಲ್ಲಿ ಆರಾಮಾಗಿ ಹಿಂದೆಗಡೆ ಫ್ಯಾಮಿಲೀಸ್ ಕಾಲ್ ನೀಡ್ಕೊಂಡು ಕುತ್ಕೊಬಹುದು. ಲೆಗ್ ಸ್ಪೇಸ್ ಅದು ಇದರಲ್ಲಿ ಪ್ಲಸ್ ಪಾಯಿಂಟ್ ನಿಮಗೆ. ಈವನ್ ಮೈಲೇಜು ಕೂಡ 20+ ಎಕ್ಸ್ಪೆಕ್ಟ್ ಮಾಡಬಹುದು. ಡೀಸೆಲ್ ವೇರಿಯಂಟ್ ಅಲ್ಲೂ ನಿಮ್ 22 ಮೇಲೂ ಬರುತ್ತೆ ಸೆಗ್ಮೆಂಟ್ ಅಲ್ಲ. ಸೊ ಇದು ಡೀಸೆಲ್ ಅಲ್ಲ ಸರ್? ಹೌದು, ಡೀಸೆಲ್. ಸೊ ಆರಾಮಾಗಿ 22 ಮೇಲೆ ಬರುತ್ತೆ. ಹೌದು, ಈ ಒನ್ ಬೂಟ್ ಸ್ಪೇಸ್ ಕೂಡ ನೀವು ನೋಡಿದ್ರೆ, ಬೂಟ್ ಸ್ಪೇಸ್ ತೋರಿಸ್ತೀನಿ, ಬೂಟ್ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಪ್ರೈಸಿಂಗ್ ಸರ್ ಏನ್ ಹೇಳ್ತಾ ಇದ್ರಾ? ಪ್ರೈಸಿಂಗ್ ನಿಮಗೆ ಬೆಸ್ಟ್ ಪ್ರೈಸ್ ಅಂದ್ರೆ 635,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಇದು 635,000 ಡೀಸೆಲ್ ವೇರಿಯಂಟ್ ಸರ್. ಸ್ವಲ್ಪ ಕಡಿಮೆ ಮಾಡಿ ಸರ್, 5,000 ಕಡಿಮೆ ಮಾಡೋಣ ಸರ್. ಸರ್ ದೊಡ್ಡ ಕಾರ ಸರ್, ಒಂದು ಪ್ರೈಸ್ ಹೇಳ್ಬಿಡಿ ಸರ್. 620,000 ಕೊಡಿ ಸರ್ ಗಾಡಿ ತಗೊಂಡು. 620,000 ಫೈನಲ್ ಮಾಡ್ಕೊಡ್ತೀರಾ? ಹೌದು. ಓಕೆ, ಆಫರ್ಸ್ ಎಲ್ಲ ಬರುತ್ತಲ್ಲ 2017 ಮೇಲೆ ಏನ್ ನೋಡ್ತಾ ಇದ್ದೀರಾ, ಆ ವೆಹಿಕಲ್ ಗೆ ನಿಮಗೆ ವಾರಂಟಿ ಕವರ್ ಆಗಿ ಆಗುತ್ತೆ. ಇದು 2015 ಆಗಿರೋದ್ರಿಂದ ವಾರಂಟಿ ಕೊಡ್ಲಿಕ್ಕೆ ಬರಲ್ಲ. ಇನ್ನೊಂದು ಲೋವರ್ ಸೆಗ್ಮೆಂಟ್ ವೆಹಿಕಲ್ ಆಲ್ಟೋ K10 ಇದೆ. ಇದೆ 2019 ಮಾಡಲ್, ಇದು ಸಿಂಗಲ್ ಓನರ್, ಬರೀ 12,000 ಗಾಡಿ ಕಿಲೋಮೀಟರ್ ಹೊರಟಿರೋದು ನಿಮಗೆ. 12,000 ಆಟೋಮ್ಯಾಟಿಕ್ ವೇರಿಯಂಟ್. ಯಾರಾದ್ರೂ ಚಿಕ್ಕ ಗಾಡಿ ಆಟೋಮ್ಯಾಟಿಕ್ ಸಿಟಿ ಇಲ್ಲಿ ಹುಡುಕ್ತಾ ಇದ್ರೆ, ಬ್ಯಾಂಗ್ಳೂರ್ ಸಿಟೀಸ್ ಅಲ್ಲಿ ಅವರಿಗೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು ಇದು. ಇದರಲ್ಲೂ ಎಲ್ಲಾ ಫೀಚರ್ಸ್ ಬರುತ್ತೆ ನಿಮಗೆ. 4 ಪವರ್ ವಿಂಡೋಸ್ ಆಲ್ಟೋ K10 ಆಗಿರೋದ್ರಿಂದ ನಿಮಗೆ 4 ಪವರ್ ವಿಂಡೋಸ್ ಬರುತ್ತೆ. ನೋಡ್ತಾ ಇರ್ಬೋದು ಇಂಟೀರಿಯರ್ ವೈಸ್ ನಿಮಗೆ ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ, ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್. ಅಂಡ್ ಆಟೋಮೆಟಿಕ್ ಸರ್ ಇದು? ಹೌದು, ಆಟೋ ಟ್ರಾನ್ಸ್ಮಿಷನ್, ಆಟೋಮೆಟಿಕ್ ವೆಹಿಕಲ್, ಕಂಪನಿ ಫಿಟೆಡ್, ನೀಟ್ ಆಗಿ ಮೇಂಟೈನ್ ಮಾಡೋರ ಗಾಡಿನ. ಹೌದು, ಓಡಿಸಲ್ಲ ಸರ್, ಇನ್ನೂ ನೋಡಿ ಇಲ್ಲಿ ಕವರೇ ತೆಗ್ದಿಲ್ಲ ಗಾಡಿ, ಸೀಟ್ ಇಂದ ಇನ್ನೂ ಕವರೇ ರಿಮೂವ್ ಮಾಡಿಲ್ಲ, ಅಷ್ಟು ನೀಟ್ ಆಗಿ. ಹೌದು, ಕಡಿಮೆ ಹೊಡಿದಲ್ಲ? ಹೌದು, ತುಂಬಾ ಕಡಿಮೆ ಹೊಡಿದೆ ಸರ್, 12,000 ಗಾಡಿ ಕಿಲೋಮೀಟರ್ ಹೊರಟಿರೋದು. ಪ್ರೈಸಿಂಗ್ ಇದು 4,25,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಇದು 21 ಮಾಡಲ್, ಸಾರಿ 19 ಮಾಡಲ್, ಸಾರಿ 2019 ಮಾಡಲ್ K10, 4,25,000 ರೂಪಾಯಿಗೆ ಆಟೋಮೆಟಿಕ್ ವೇರಿಯಂಟ್ ಸಿಗುತ್ತೆ ನಿಮಗೆ. 4,10,000 ಅಂದ್ರಲ್ಲ ಸರ್?
25,000 ಅಂತ ಇದ್ದೀರಿ ಇವಾಗ. ಆಯ್ತು 410,000 ಮಾಡ್ಕೊಡಿ. 410,000 ಆಟೋಮೆಟಿಕ್ ಆಲ್ಟೋ ಕೆ ಟೆನ್ ಕೊಡ್ತೀರಾ? ಹೌದು. ಮಾರುತಿ ಸುಜುಕಿ ಸೆಲೆರಿಯೋ ಇದೆ, ಲೇಟೆಸ್ಟ್ ಶೇಪು. ಎಷ್ಟನೇ ಮಾಡಲ್ ಸರ್ ಇದು? ಸರ್ 21 ZXi ವೇರಿಯಂಟ್, ಸಿಂಗಲ್ ಓನರ್. 30,000 ಕಿಲೋಮೀಟರ್ ರನ್ ಆಗಿದೆ. December 24 ವರೆಗೂ ನಿಮ್ಗೆ ಇನ್ಶೂರೆನ್ಸ್ ಇದೆ. ಸಿಂಗಲ್ ಓನರ್ ZXi ವೇರಿಯಂಟ್. ನೀಟಾಗಿ ಮೇಂಟೈನ್ ಆಗಿದೆ ಕಾರು, ನೋಡ್ತಾ ಇರ್ಬೋದು. ಇಂಟೀರಿಯರ್ ವೈಸ್ ಅಂತೂ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ. ಆಲ್ಮೋಸ್ಟ್ ಇದರಲ್ಲಿ ಏನೇನ್ ಫೀಚರ್ಸ್ ಬರುತ್ತೆ ಸರ್ ಕಾರಲ್ಲಿ? ಇದರಲ್ಲಿ ನಿಮಗೆ 4 ಪವರ್ ವಿಂಡೋಸ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಸಿಂಗಲ್ ಡ್ಯುಯಲ್ ಏರ್ ಬ್ಯಾಗ್, ಡಿಫಾಗರ್, ರೇರ್ ವೈಪರ್ ಪ್ರತಿಯೊಂದು ಇದೆ. ಟಾಪ್ ಎಂಡಿಂಗ್ ನಿಮ್ಗೆ ಬಂದೇ ಬರುತ್ತೆ ಅದು. ಸೊ ನಿಮಗೆ 4 ಪವರ್ ವಿಂಡೋಸ್, 4 ಸ್ಟೇರಿಂಗ್, ಎಸಿ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸೊ ಎಷ್ಟು ಡ್ರಿವನ್ ಆಗಿದೆ ಸರ್ ಇದು ಅಂದಿದ್ದು ನೀವು? ಸರ್ ನಿಮಗೆ ಇದು 30,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 30,000 ಡ್ರಿವನ್ ಆಗಿದೆ, ತುಂಬಾ ಕಡಿಮೆ ಓಡಿದೆ ಅಂತ ಹೇಳ್ಬೋದು. ಪ್ರೈಸಿಂಗ್ ಏನ್ ಹೇಳ್ತಾ ಇದ್ರೆ ಸರ್? ಪ್ರೈಸಿಂಗ್ 615,000 ಕೊಡ್ತೀನಿ ಸರ್. ಗಾಡಿ 615,000 ಇಲ್ವಾ ಫೈನಲ್ ಪ್ರೈಸ್ ಅದು? ಒಂದು 10,000 ಕಡಿಮೆ ಕೊಡಿ, 605,000 ರೂಪಾಯಿ ಮುಗಿಸ್ಕೊಂಡೋಗಿ. 605,000 ಬೆಸ್ಟ್ ಪ್ರೈಸ್. ಬನ್ನಿ ಶೋರೂಮ್ ವಿಸಿಟ್ ಮಾಡಿ, ಅದೇನಿದೆ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತಾರೆ. ಇನ್ನೂ ಬೆಸ್ಟ್ ಪ್ರೈಸ್ ಅದು, ಇನ್ನೇನು ಬೆಸ್ಟ್ ಪ್ರೈಸ್ ಇಲ್ಲ, ಅದೇ ಬೆಸ್ಟ್ ಪ್ರೈಸ್. ಹೆಚ್ಚು ಕಡಿಮೆ ಮಾಡ್ಕೊಡಿ. 21 ಮಾಡಲು ZXi ವೇರಿಯಂಟ್, ಬನ್ನಿ ಬರಲಿ ನಾನು ಮಾತಾಡೋಣ. ಬಿಟರ ಬ್ರಿಜಾ ಇದೆಯಲ್ಲ ಸರ್? 2016 ಮಾಡಲು, VDI ಆಪ್ಷನಲ್, ಸಿಂಗಲ್ ಓನರ್, 85,000 ಡ್ರಿವನ್ ಆಗಿದೆ. K18 ಅಂದ್ರೆ ಚಿಕ್ಕಮಂಗ್ಳೂರ್ ರಿಜಿಸ್ಟ್ರೇಷನ್ ವೆಹಿಕಲ್ ಇದು. ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್ ಅಂದ್ರೆ ನಿಮ್ಗೆ ಅಪ್ಗ್ರೇಡ್ ಮಾಡ್ಕೊಂಡಿರೋ ಕಸ್ಟಮರ್ ಅಲಾಯ್ ವೀಲ್ಸ್ ಎಲ್ಲ. ಸ್ಟಾಕ್ ಅಂದ್ರೆ ಬರಲ್ಲ ಅಲಾಯ್ ವೀಲ್ಸ್ ಎಲ್ಲ? ಅಲಾಯ್ ವೀಲ್ಸ್ VDI ಅಲ್ಲಿ ಬರಲ್ಲ, ಅಪ್ಗ್ರೇಡ್ ಆಗಿದೆ. ಅದೇ ಕಸ್ಟಮರ್ ಅಪ್ಗ್ರೇಡ್ ಮಾಡಿದ್ದಾರೆ. ಹೌದು ಹೌದು. ಸೊ ಇದರಲ್ಲಿ ಡ್ಯುಯಲ್ ಏರ್ ಬ್ಯಾಗು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲು, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬಂದೇ ಬರುತ್ತೆ ಇದರಲ್ಲಿ. ಅಂಡ್ ಡೀಸೆಲ್ ಇಂಜಿನ್ ವೆಹಿಕಲ್ ಆಗಿರೋ, ಡೀಸೆಲ್ ಇಂಜಿನ್, ಮೈಲೇಜ್ ಚೆನ್ನಾಗಿ ಬರುತ್ತೆ. ಹೌದು, ಯಾರು ರೆಡ್ ಕಲರ್ ಯಾರು ಡೀಸೆಲ್ ಹುಡುಕ್ತಾ ಇದ್ರೆ ಬ್ರೆಜಾ ಕಾಂಪ್ಯಾಕ್ಟ್. ನೀವು ಪ್ರೈಸಿಂಗ್ ಚೆನ್ನಾಗಿ ಕೊಟ್ರೆ ನಮ್ಗೆ ಚೆನ್ನಾಗಿ ಬರ್ತಾರೆ. ಒಳ್ಳೆ ಚೆನ್ನಾಗೆ ಕೊಡೋದು ಸರ್ ನಾವು ಪ್ರೈಸಿಂಗ್. ನಮ್ಮ ಟ್ರೂವೆಲ್ ಇಲ್ಲಿ ಏನಿದೆ, ಮಿನಿಮಮ್ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು, ತುಂಬಾ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ನಾವು ಇಲ್ಲ ಅಂದಿದ್ರೆ 50 ಕಾರ್ ಡಿಲಿವರಿ ಕೊಡಕ್ ಆಗ್ತಿರ್ಲಿಲ್ಲ ಮಂತ್ಲಿ. 50-60 ಕಾರ್ ಡಿಲಿವರಿ ಕೊಡ್ತೀವಿ, ಅದು ಶಿವಮೊಗ್ಗ ಟೆರಿಟರಿಯಲ್ಲಿ. ಸೊ ಹಂಗಾಗಿ ಬೆಸ್ಟ್ ಪ್ರೈಸ್ ಕೊಟ್ಟಿರೋದ್ರಿಂದ ಕಸ್ಟಮರ್ ತಗೊಂಡು ಹೋಗ್ತಾರೆ ನಮ್ಮಲ್ಲಿ. ಟ್ರಸ್ಟ್ ವಾರಂಟಿ ಎಲ್ಲ ಇರೋದ್ರಿಂದ ನಮ್ಮಲ್ಲಿ ತಗೊಂಡು ಹೋಗ್ತಾರೆ. ಸೊ ಇದಕ್ಕೂ ಕೂಡ ವಾರಂಟಿ ನಿಮ್ಗೆ 6 ತಿಂಗಳು ವಾರಂಟಿನೂ ಮಾಡ್ಕೊಡ್ತೀನಿ. ಸೊ ಅದು ಪ್ರೈಸಿಂಗ್ 7,50,000 ರೂಪಾಯಿ ಮುಗಿಸ್ಕೊಡ್ತೀನಿ ಸರ್. 2016 ಡೀಸೆಲ್ 7,50,000 ಬೆಸ್ಟ್ ಪ್ರೈಸ್ ಅದು. ಆರಾಮಾಗಿ ಬರ್ಬೋದು, ಏನ್ ತೊಂದ್ರೆ ಇಲ್ಲ. ಮಾರ್ಕೆಟ್ ಅಲ್ಲಿ ವಿಚಾರಿಸ್ಲಿ, ನಮ್ದು ಪ್ರೈಸ್ ಹೊರಗಡೆ ಅವ್ರ ಪ್ರೈಸ್ ಕಂಪೇರ್ ಮಾಡ್ಕೊಳ್ಳಿ, ಆಮೇಲೆ ಬರ್ರಿ. ಓಪನ್ ಕಡೆ ಶೋರೂಮ್ ನಲ್ಲಿ ವಿಸಿಟ್ ಮಾಡ್ಕೊಂಡು ವಿಸಿಟ್ ಮಾಡಿ, ನಿಮ್ದೇ ನೀವೇ ಎಷ್ಟೋ ಜನ ವಿಡಿಯೋ ಮಾಡಿರ್ತೀರಾ, ಅವ್ರದ್ದು ಪ್ರೈಸ್ ನೋಡಿ, ನಮ್ದು ಪ್ರೈಸ್ ನೋಡಿ, ನಿಮ್ಗೆ ಏನಾದ್ರೂ ಓಕೆ ಅನ್ಸಿದ್ರೆ ನೀವು ಬರ್ಬೋದು. ಓಕೆ ಸರ್, ಓಕೆ. ಹಾಗೆ ನೆಕ್ಸ್ಟ್ ಸ್ವಿಫ್ಟ್ ಡಿಸೈರ್ ಸರ್? 2018 ಸೆಕೆಂಡ್ ಓನರ್ ವೆಹಿಕಲ್ ಇದು. ಓಕೆ, ನಿಮಗೆ ಪೆಟ್ರೋಲ್ ವೇರಿಯಂಟ್, 2018 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್, 41,000 ಡ್ರಿವನ್ ಆಗಿದೆ. ಚೆನ್ನಾಗಿದೆ, ಶಿವಮೊಗ್ಗ ಪಾಸಿಂಗ್. ಶಿವಮೊಗ್ಗ ಪಾಸಿಂಗ್ ಬರುತ್ತೆ. ಹೌದು. ಇಂಟರ್ವ್ಯೂಸ್ ಸರ್ ಏನೇನು ಬರುತ್ತೆ ಇದರಲ್ಲಿ? ಇದರಲ್ಲೂ ಡ್ಯುಯಲ್ ಏರ್ ಬ್ಯಾಗು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲು, ಇನ್ಫೋಟೈನ್ಮೆಂಟ್ ಸಿಸ್ಟಮ್, 4 ವಿಂಡೋ, 4 ಸ್ಟೇರಿಂಗು, ಎಲ್ಲ ಬರುತ್ತೆ. ಪ್ರೈಸಿಂಗ್ ಸರ್ ಏನ್ ಹೇಳ್ತಾ ಇದ್ರ? ಪ್ರೈಸಿಂಗ್ ಇದು ಬೆಸ್ಟ್ ಪ್ರೈಸ್ ಅಂದ್ರೆ 560,000 ನಾನು ಮಾಡ್ಕೊಡ್ತೀನಿ ಸರ್. 560,000 18 ಮಾಡಲು ಸೆಕೆಂಡ್ ಓನರ್ ಕೊಡ್ತೀನಿ. 560,000 560,000 ಆಪಲ್ ಶೇಪ್ ಶಿಫ್ಟ್ ಡಿಸೈರ್ ಸಿಗ್ತಾ ಇದೆ ವಿತ್ ಒನ್ ಇಯರ್ ವ್ಯಾರಂಟಿ, 3 ಫ್ರೀ ಸರ್ವಿಸಸ್. ಬಂದೇ ಬರುತ್ತೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಮಾರುತಿ ಸುಜುಕಿ ಎಸ್ಪ್ರೆಸೋ ಇದೆ. ಎಸ್ಪ್ರೆಸೋ ಡೀಟೇಲ್ಸ್ ಹೇಳಿ. 2020 ಮಾಡಲು ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್, 87,000 ಡ್ರಿವನ್ ಆಗಿದೆ ಸರ್ ಗಾಡಿ. 87,000 ಡ್ರಿವನ್ ಆಗಿದೆ ಮಿಡಲ್ ವೇರಿಯಂಟ್ ಪೆಟ್ರೋಲ್. ಇದರಲ್ಲೂ ಕೂಡ ಏರ್ ಬ್ಯಾಗು ಇದೆಲ್ಲ ಬಂದೇ ಬರುತ್ತೆ ನಿಮಗೆ. ಡ್ಯುಯಲ್ ಏರ್ ಬ್ಯಾಗು ಕಾಮನ್ ಈಗ ಎಲ್ಲ ಗಾಡಿಲೂ ಬಂದೇ ಬರುತ್ತೆ. ಟೈರ್ಸ್ ಕೂಡ ಆಲ್ಮೋಸ್ಟ್ ಫ್ರೆಶ್ ಟೈರ್ಸ್ ಹಾಕ್ಸಿದ್ರೆ ಕಸ್ಟಮರು. ಗಾಡಿ ಚೆನ್ನಾಗಿದೆ, ನೀಟ್ಲಿ ಮೇಂಟೈನ್ ಡ್ರಿವನ್ ಆಗಿದೆ. ಸರ್ವಿಸ್ ಎಲ್ಲ ಶೋರೂಮ್ ಅಲ್ಲೇ ಮೇಂಟೈನ್ ಆಗಿರೋದು. ಇದಕ್ಕೂ ವಾರಂಟಿ ಎಲ್ಲ ಬಂದೇ ಬರುತ್ತೆ. 1 ಇಯರ್ ವಾರಂಟಿ, 3 ಫ್ರೀ ಸರ್ವಿಸು, ಆಯಿಲ್ ಚೇಂಜು ಎಲ್ಲ ಮಾಡ್ಕೊಡ್ತೀನಿ ಗಾಡಿಗೆ ಸರ್. ಪ್ರೈಸ್ ಬೆಸ್ಟ್ ಬೆಸ್ಟ್ ಅಂದ್ರೆ ನಿಮಗೆ 440,000 ಗಾಡಿ ಮುಗಿಸ್ಕೊಡ್ತೀನಿ ಸರ್. 2020 ಸಿಂಗಲ್ ಓನರ್, 420 ಮಾಡಲು ಎಸ್ಪ್ರೆಸ್ ಕೊಡ್ತೀನಿ ಅಂಡಿ ಗಾಡಿದು ಮೇಂಟೆನೆನ್ಸ್ ಎಲ್ಲ ತುಂಬಾ ಚೀಪ್ ಎಲ್ಲ ಇಂಜಿನ್ ಕೆಲಸ ಬಂದ್ರು ಏನೊಂದು 10-15 ಸಾವಿರ ಇಂಜಿನ್ ಕೆಲಸ ಯೂಶಲಿ ಬರಲ್ಲ ಪೆಟ್ರೋಲ್ ವೆಹಿಕಲ್ ಅಲ್ಲಿ. ನಾವಾಗ ನಾವೇ ಮಾಡ್ಕೊಳ್ಳೋ, ಇನ್ ಕೇಸ್ ಬಂದ್ರು ಕೂಡ ಏನ್ ತೊಂದರ
ಸಾವಿರ ಹಿಂಗೆಲ್ಲ ಕಾಸ್ಟ್ ಆಗಲ್ಲ ಪೆಟ್ರೋಲ್ ವೆಹಿಕಲ್ಸ್ ನಾವು ಮೇಂಟೈನ್ ಮಾಡೋದ್ರ ಮೇಲೆ ಇರೋದಷ್ಟೇ. ಏನಂದ್ರೆ ನಿಮಗೆ ಸರ್ವಿಸ್ ಯಾವಾಗ ನಿಮಗೆ ಡ್ಯೂ ಆಗಿರುತ್ತೆ ಆಗ ಸರ್ವಿಸ್ ಮಾಡಿಸ್ಕೊಳ್ಳಿ. ಸೊ ಆಥರೈಸ್ಡ್ ಸರ್ವಿಸ್ ಸೆಂಟರ್ ಹೋಗಿ ಸರ್ವಿಸ್ ಮಾಡಿಸಿ. ನಾನು ಹೇಳೋ ಸಜೆಷನ್ಸ್ ಅಂದ್ರೆ ಇನ್ನೊಂದು ಎಸ್ ಯು ವಿ ಸೆಗ್ಮೆಂಟ್ ನ ಮಹೀಂದ್ರ ಸೈಲೋ ಇದೆ. ಸೈಲೋ ಡೀಟೇಲ್ಸ್ ಹೇಳಿ ಸರ್. ಸರ್ ಸೈಲೋ ಇದು ಸಿಂಗಲ್ ಓನರ್ ಈ ಸಿಕ್ಸ್ ವೇರಿಯಂಟ್ ಡೀಸೆಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ 107,000 ಓಡಿದೆ. ವೈಟ್ ಕಲರ್ ನಿಮಗೆ ಶಿವಮೊಗ್ಗ ಪಾಸಿಂಗ್ ಹೋದ್ರು ಕೂಡ
ಟೈರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ರೆ ಕಸ್ಟಮರ್ ಏನೊಂದು 5,000 ಓಡಿಲ್ಲ ಸರ್ ಗಾಡಿ ಟೈರ್ಸ್ ಇಂಟೀರಿಯರ್ ವೈಸ್ ಕೂಡ ನಿಮಗೆ ಆಲ್ಮೋಸ್ಟ್ ಎಲ್ಲಾ ಫೀಚರ್ಸ್ ಬಂದ್ಬಿಡುತ್ತೆ E6 ಆಗಿರೋದ್ರಿಂದ ನೋಡ್ತಾ ಇರ್ಬೋದು ಹೇಗಿದೆ ಅಂತ ತುಂಬಾನೇ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ 7 ಸೀಟರ್ ವೆಹಿಕಲ್ 7 ಸೀಟರ್ ವೆಹಿಕಲ್ ತೋರಿಸ್ಬಿಡಿ ಅದನ್ನು ತೋರಿಸ್ಬಿಡಿ ಹಿಂದೆ ಕಡೆ 6+1 7 ಸೀಟರ್ ವೆಹಿಕಲ್ ನೋಡ್ತಾ ಇರ್ಬೋದು ರೂಫ್ ಅಲ್ಲಿ ಎಸಿ ಎಲ್ಲಾನು ಬರುತ್ತೆ ನಿಮಗೆ ಅಂಡ್ ಈವನ್ ನಿಮಗೆ ಲೆಗ್ ರೂಮ್ ಎಲ್ಲಾನು ತುಂಬಾನೇ ಚೆನ್ನಾಗಿರುತ್ತೆ ಹೈಟ್ ಆಗಿರುತ್ತೆ ಗಾಡಿ ಓಡಿಸೋದಕ್ಕೂ ಟೈರ್ಸ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಈ 6 ವೇರಿಯಂಟ್ ಸೈಲೋ ಏನಿದೆ ಸರ್ ಪ್ರೈಸಿಂಗ್ ಸರ್ ಇದು ಪ್ರೈಸಿಂಗ್ ಬಂದು ನಿಮಗೆ ಆಫರ್ ಅಲ್ಲಿ ಮಾಡ್ಕೊಡ್ತೀನಿ ಆಫರಾ ಆಫರ್ ಅಲ್ಲಿ ಆಫರ್ ಅಲ್ಲಿ ಸರ್ ಹೇಳೋದಲ್ಲ ಕೊಡ್ಬೇಕು ಸರ್ ಹಂಗೆ 100% ನಾನು ಏನು ಹೇಳ್ತೀನಿ ಅದು ಕಮಿಟ್ ಆಗಿರ್ತೀನಿ 2,75,000 ಗಾಡಿ ಮುಗಿಸ್ಕೊಡ್ತೀನಿ ಸರ್ 2,00,000 75,000ಕ್ಕೆ ಸಿಂಗಲ್ 7 ಸೀಟರ್ ಸಿಂಗಲ್ ಓನರ್ ಕಾರ್ 2,75,000 ಬೆಸ್ಟ್ ಪ್ರೈಸ್ ನೋಡ್ಕೊಂಡು ಬನ್ನಿ ಮತ್ತೆ ನೆಕ್ಸ್ಟ್ ಮಾರುತಿ ಸುಜುಕಿ ಜೆನ್ ಎಸ್ಟಿಲೋ ಇದೆ ಜೆನ್ ಎಸ್ಟಿಲೋ ಡೀಟೇಲ್ಸ್ ತಗೊಳ್ಳೋಣ ಇದೆಷ್ಟೇ ಮಾಡಲ್ ಸರ್ 2008 ಸೆಕೆಂಡ್ ಓನರ್ 1,35,000 ಗಾಡಿ ಓಡಿದೆ 2008 ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ ನೋಡ್ತಾ ಇರ್ಬೋದು ಗೋಲ್ಡ್ ಕಲರ್ ಆ ಲೇಡೀಸ್ ಗೆ ಎಲ್ಲಾ ಓಡಿಸೋದಕ್ಕೆ ಚೆನ್ನಾಗಿರುತ್ತೆ ಈ ಕಾರುಗಳು ಹೌದು ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಎಷ್ಟು ಪರ್ಪೋಸ್ ಸರ್ ಮೈಲೇಜ್ ಸರ್ 18 ಮೇಲೆ ಬಂದೇ ಬರುತ್ತೆ 18 ಮೇಲೆ ಬಂದೇ ಬರುತ್ತೆ ಹೌದು ಹೌದು ಅಂಡ್ ನಿಮಗೆ ಇಂಟೀರಿಯರ್ ವೈಸ್ ಕೂಡ ತೋರಿಸ್ತಾ ಇದೀನಿ ನೋಡ್ತಾ ಇರ್ಬೋದು ಎಷ್ಟು ರಿವೆನ್ ಆಗಿದೆ ಸರ್ ಈ ಕಾರು ಸರ್ 1,38,000 ಓಡಿದೆ ಹಾ ಪ್ರೈಸಿಂಗ್ ಸರ್ ಸರ್ ಪ್ರೈಸಿಂಗ್ 1,40,000 ಕೊಡಿ ಗಾಡಿ 1,40,000ಕ್ಕೆ 2008 ಜೆನ್ ಎಸ್ಟಿಲ್ ಕೊಡ್ತೀನಿ 1,40,000ಕ್ಕೆಲ್ಲ ಫೈನಲ್ ಟು ಫೈನಲ್ ಕ್ಲೋಸ್ ಮಾಡಿ ಕೊಡ್ತಾರೆ ನೆಗೋಷಿಯಬಲ್ ಇಲ್ವಾ ಸರ್ ಆ ಫೈನಲ್ ಪ್ರೈಸ್ ಅದು ದಯವಿಟ್ಟು ನೆಗೋಷಿಯಬಲ್ ಏನಿಲ್ಲ ನಾನು ಹೇಳೋದಲ್ಲ ನಿಮಗೆ ಫೈನಲ್ ಪ್ರೈಸ್ ಓಕೆ ಹಾಗೆ ಇನ್ನೊಂದು ಲೋ ಮೇಂಟೆನೆನ್ಸ್ ವೆಹಿಕಲ್ ಆಲ್ಟೋ 800 ಇದೆ ಇದೆಷ್ಟೇ ಮಾಡಲ್ ಸರ್ ಸರ್ 2015 ಸಿಂಗಲ್ ಓನರ್ ವೆಹಿಕಲ್ 67,000 ಡ್ರಿವನ್ ಆಗಿದೆ ಪೆಟ್ರೋಲ್ ವೇರಿಯಂಟ್ VXI ಗೆ ನಿಮಗೆ ಇದು 2,00,000 ಪ್ರೈಸಿಂಗ್ ಬಂದ್ಬಿಟ್ಟು 40,000 ಗಾಡಿ ಕೊಡ್ತೀನಿ ಸರ್ 2015 ಹೌದು 2,40,000 2,40,000 ಓಕೆ ಓಕೆ 2,40,000 40,000 ಕೊಡ್ತಿದ್ದೀರಾ ಅನ್ಕೊಂಡೆ LXI ವೇರಿಯಂಟ್ ಆಲ್ಟೋ 800 ನೋಡ್ತಾ ಇರ್ಬೋದು ಇಂಟೀರಿಯರ್ ವೈಸ್ ಎಲ್ಲ ಏನೇನು ಬರುತ್ತೆ ಸರ್ ಇದರಲ್ಲಿ ಇದರಲ್ಲಿ ಮಾಮೂಲಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ನಿಮಗೆ ಎಸಿ ಎಸಿ ಬರುತ್ತೆ ಚೆನ್ನಾಗಿದೆ ಗಾಡಿ ನೋಡೋದಕ್ಕೆ ಬಾಡಿ ಲೈನ್ ಎಲ್ಲ ನೀವು ಬಂದು ಒಂದ್ಸಲಿ ಚೆಕ್ ಮಾಡ್ಕೊಂಡು ತಗೋಬಹುದು ಎಲ್ಲ ಸರ್ಟಿಫೈಡ್ ವೆಹಿಕಲ್ಸ್ ಇರುತ್ತೆ ಅಂಡ್ ಸರ್ ಪ್ರೈಸಿಂಗ್ ಫೈನಲ್ 2,40,000 ಗಾಡಿ ಓಕೆ 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 ಫ್ರೆಂಡ್ಸ್ ಹೋಂಡಾ ನಲ್ಲಿ ರೇರೆಸ್ಟ್ ಕಾರು ಹೋಂಡಾ WRV ಇದೆ ಇದ್ರ ಡೀಟೇಲ್ಸ್ ಹೇಳಿ ಸರ್ ಸರ್ ಇದು 2017 ಸಿಂಗಲ್ ಓನರ್ ಫುಲ್ ಟಾಪ್ ಎಂಡ್ ವೇರಿಯಂಟ್ ಡೀಸೆಲ್ ವೇರಿಯಂಟ್ ಇದು 59,000 ಡ್ರಿವನ್ ಆಗಿದೆ ಸರ್ ಶಿವಮೊಗ್ಗ ಪಾಸಿಂಗ್ ವಿತ್ ಸನ್ ರೂಫ್ ಇರೋಂತ ವೆಹಿಕಲ್ ವಿತ್ ಸನ್ ರೂಫ್ ಇರೋ ಸನ್ ರೂಫ್ ಇರೋದು ಬಟನ್ ಸ್ಟಾರ್ಟ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಡ್ಯುಯಲ್ ಏರ್ ಬ್ಯಾಗ್ಸ್ ರೇರ್ ವೈಪರ್ ವಿತ್ ಡಿಫಾಗರ್ LED ಹೆಡ್ಲೈಟ್ಸ್ ಕಂಪ್ಲೀಟ್ಲಿ ಟಾಪ್ ಎಂಡ್ ವೆಹಿಕಲ್ ಇದು ಫುಲ್ಲಿ ಟಾಪ್ ಎಂಡ್ ನಿಮಗೆ ಏರ್ ಬ್ಯಾಗ್ ಇಂದ ಹಿಡಿದು ಆಮೇಲೆ ಅಲಾಯಿಸ್ ಪ್ರತಿಯೊಂದು ಬರುತ್ತೆ ಆಮೇಲೆ ಇದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ರೆ ಕಸ್ಟಮರ್ ಎಕೋಮೋ ಟೈರ್ಸ್ ಬ್ರ್ಯಾಂಡ್ ನ್ಯೂ ಈವನ್ ಸ್ಪೇರ್ ವೀಲ್ ಕೂಡ ಓಪನ್ ಮಾಡಿಲ್ಲ 4 ಟೈರ್ ಫ್ರೆಶ್ ಇದೆ ನ್ಯೂ ಕಂಡೀಷನ್ ಅಲ್ಲಿ ಹೌದು ಹೌದು ಸೋ ಪ್ರೈಸಿಂಗ್ ಸರ್ ಏನು ಇದು ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಬೆಸ್ಟ್ ಅಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ 7,60,000 ಮಾಡ್ಕೊಡ್ತೀನಿ ಸರ್ ಇದು ಡೀಸೆಲ್ ವೇರಿಯಂಟ್ ಗೆ 17 ಮಾಡೆಲ್ ಹೌದು ನಿಮಗೆ ಬ್ರೆಜಾ ಎಲ್ಲ ನಿಮಗೆ ಮಾರ್ಕೆಟ್ ಅಲ್ಲಿ 17 ಮಾಡೆಲ್ 8,00,000 ಮೇಲೆ ಓಡ್ತಾ ಇದೆ ಆಲ್ಮೋಸ್ಟ್ ಬ್ರೆಜಾ ಕಂಪ್ಯಾರಿಸನ್ ಇದು ಹೋಂಡಾ WRV ಡೀಸೆಲ್ ವೇರಿಯಂಟ್ ಅಂಡ್ ರಿಲಯಬಿಲಿಟಿನೂ ಚೆನ್ನಾಗಿರುತ್ತೆ ಈ ಕಾರು 100% ಡ್ಯೂರಬಿಲಿಟಿ ನಿಮಗೆ ಕಂಪೇರ್ ಮಾಡಿದ್ರೆ ಅದರ್ ಬ್ರ್ಯಾಂಡ್ಸ್ ಗೆ ಹೋಂಡಾ ಡ್ಯೂರಬಿಲಿಟಿಗೇನೆ ಇರೋದು ಇವಾಗೂ ಸ್ಟಾರ್ಟ್ ಮಾಡಿದ್ರೆ ಗಾಡಿ ಡೀಸೆಲ್ ಇಂಜಿನ್ ನಿಮಗೆ ಪೆಟ್ರೋಲ್ ಇಂಜಿನ್ ಸೌಂಡ್ ಕೇಳುತ್ತೆ ಈಗ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರೋ ಕಸ್ಟಮರ್ ಫ್ರೆಶ್ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ ಬೆಸ್ಟ್ ಪ್ರೈಸ್ ಕೊಟ್ಟಿದ್ದೀರಾ 100% ಬೆಸ್ಟ್ ಪ್ರೈಸ್ ಓಕೆ ಓಕೆ ಅಂಡ್ ಬ್ರೆಜಾ ಬೇಕು ಅನ್ನೋರಿಗೆ ಕಂಪ್ಲೀಟ್ಲಿ ಬ್ರೆಜಾ ಲೈನ್ ಅಪ್ ಕೊಟ್ಟವ್ರ ಈ ಕಡೆ ಇದು ಡೀಟೇಲ್ಸ್ ಹೇಳಿ ಸರ್ ಸರ್ ಇದು 2020-21 ZXA+ ಸಿಂಗಲ್ ಓನರ್ ಇದು ನಿಮಗೆ 69,000 ಡ್ರಿವನ್ ಆಗಿದೆ ಪೆಟ್ರೋಲ್ ವೇರಿಯಂಟ್ ಫುಲ್ ಟಾಪ್ ಎಂಡ್ ವೇರಿಯಂಟ್ ಇದನ್ನು ಕೂಡ ಬಟನ್ ಸ್ಟಾರ್ಟ್ ಪುಷ್ ಬಟನ್ ಡ್ಯುಯಲ್ ಏರ್ ಬ್ಯಾಗ್ಸ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವಿತ್ ನ್ಯಾವಿಗೇಷನ್ ರೇರ್ ಕ್ಯಾಮ್ರಾ ಪಾರ್ಕಿಂಗ್ ಸೆನ್ಸರ್ ರೇರ್ ವೈಪರ್ ವಿತ್ ಡಿಫಾಗರ್ LED ಹೆಡ್ಲೈಟ್ಸ್ ಪ್ರೊಜೆಕ್ಟರ್ ಇದೆ ವಿತ್ ಕಂಪ್ಲೀಟ್ಲಿ ಶೋರೂಮ್ ಮೇಂಟೈನ್ಡ್ ವೆಹಿಕಲ್ ಮತ್ತೆ ನಿಮಗೆ ಆಕ್ಸೆಸರೀಸ್ ಫುಲ್ಲಿ ಲೋಡೆಡ್ ಇದೆ ವಿತ್ ಎಲೆಕ್ಟ್ರಾನಿಕ್ ಅಡ್ಜಸ್ಟಬಲ್ ಆಟೋ ಫೋಲ್ಡಬಲ್ ಮಿರರ್ಸ್ ಪ್ರೈಸಿಂಗ್ ಸರ್ ಪ್ರೈಸಿಂಗ್ ನಿಮಗೆ ಬೆಸ್ಟ್ ಪ್ರೈಸ್ ಅಂದ್ರೆ ನಾನು 9,50,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್ 9.5 ಲಕ್ಷಗೆ 2020 ಮಾಡೆಲ್ ZXI ಇದು ಹೊಸ ತಗೊಂಡ್ರೆ ನಿಮಗೆ 15,00,000 ಇದೆ ಅದರಲ್ಲಿ ಸನ್ ರೂಫ್ 360 ಕ್ಯಾಮರಾ ಬರುತ್ತೆ ಅವೆರಡು ಆಪ್ಷನ್ ಇದ್ರಲ್ಲಿ ಬರಲ್ಲ ಅಷ್ಟೇ ಅದ್ಬಿಟ್ ಬೇರೆ ಎಲ್ಲ ಆಪ್ಷನ್ ಇದ್ರಲ್ಲಿ ಬರುತ್ತೆ 9,50,000ಗೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್ ಇದು 2020 ಸೇಮ್ ವೇರಿಯಂಟ್ ಅಲ್ಲಿ ನೋಡಿದ್ರಲ್ಲ ಇದು ವೇರಿಯಂಟ್ ಮಾತ್ರ ಚೇಂಜ್ ಅಷ್ಟೇ ನಿಮಗೆ ಅದು ZXI+ ಇದು VXI ನೋಡ್ತಾ ಇದ್ದೀರಾ ಇದು ಕೂಡ ಕಡಿಮೆ ರನ್ ಆಗಿದೆ 35,000 ಡ್ರಿವನ್ ಆಗಿದೆ ಕಲರ್ ಕೂಡ ಸೇಮ್ ಇದರಲ್ಲಿ ಏನ್ ಬರಲ್ಲ ಅಂದ್ರೆ ನಿಮಗೆ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್
ಸಿಸ್ಟಮ್ ಒಂದು ಬರಲ್ಲ ಅದೊಂದು ಫೀಚರ್ಸ್ ಕಡಿಮೆ ಇರುತ್ತೆ ಫೀಚರ್ಸ್ ಒಂದು ಕಡಿಮೆ ಇರುತ್ತೆ ನಿಮಗೆ ಅದು ಕೂಡ ಕಸ್ಟಮರ್ ಹಾಕ್ಸ್ಕೊಂಡಿದ್ದಾರೆ ಅಪ್ಗ್ರೇಡ್ ಮಾಡಿದ್ದಾರೆ ಇದರಲ್ಲಿ ಅಪ್ಗ್ರೇಡ್ ಮಾಡವರ ಅಪ್ಗ್ರೇಡ್ ಮಾಡಿದ್ದಾರೆ ಟಚ್ ಸ್ಕ್ರೀನ್ ಅಲೈವ್ ಒಂದು ಇಲ್ಲ ಅಷ್ಟೇ ಕ್ಯಾಮೆರಾ ಪ್ಲಸ್ ಎರಡು ಇದೆ ಇದರಲ್ಲಿ ಪ್ರೈಸಿಂಗ್ ಸರ್ ಏನು ಹೇಳ್ತಾ ಇದ್ದೀರಾ ಸರ್ ಇದು ಬೆಸ್ಟ್ ಪ್ರೈಸ್ 8 ವರೆಗೆ ಮಾಡ್ಕೊಡ್ತೀನಿ ಸರ್ 8 ವರೆ ಲಕ್ಷಕ್ಕೆ 8 ವರೆ 1 ಲಕ್ಷ ವೇರಿಯಂಟ್ 1 ಲಕ್ಷಕ್ಕೆ ಒಂದು ವೇರಿಯಂಟ್ ಡಿಫರೆನ್ಸ್ ಇದೆ ನಿಮಗೆ ಪಕ್ಕದ ನೋಡಿದ್ರಲ್ಲ ಗಾಡಿ ಅದು ZX ಪ್ಲಸ್ ಇದು VXI ಒಂದೇ ಲಕ್ಷ ಡಿಫರೆನ್ಸ್ ಅದಕ್ಕೆ ಓಕೆ 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 ಅಂಡ್ ನೆಕ್ಸ್ಟ್ ಇದು ಸರ್ ಇದು ನಿಮಗೆ 2019 ZDI ವೇರಿಯಂಟ್ ಅಂದ್ರೆ ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಇದು ಇದು ಟಾಪ್ ಎಂಡ್ ವೆಹಿಕಲ್ ಇದರಲ್ಲೂ ನಿಮಗೆ ಬಟನ್ ಸ್ಟಾರ್ಟ್ ಎಲ್ಲ ಬಂದೇ ಬರುತ್ತೆ ಡ್ಯುಯಲ್ ಏರ್ ಬ್ಯಾಗ್ಸ್ ಅಲಾಯ್ ವೀಲ್ಸ್ ಎಲ್ಲ ಪ್ರತಿಯೊಂದು ಬರುತ್ತೆ 119000 ಓಡಿದೆ ಗಾಡಿ ಸರ್ ನಿಮಗೆ 119000 ಹೌದು ಹೌದು ಓಕೆ 2019 ಡೀಸೆಲ್ ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಪ್ರೈಸ್ ಸರ್ ಸರ್ ಇದು ಪ್ರೈಸ್ ಬೆಸ್ಟ್ ಪ್ರೈಸ್ ಅಂದ್ರೆ ನಾನು ನಿಮಗೆ 9 ಲಕ್ಷದ ಒಳಗಡೆ ಮಾಡ್ಕೊಡ್ತೀನಿ ಸರ್ ಹೇಳ ಬಿಡಿ ಸರ್ ಒಂದು ಪ್ರೈಸ್ ಸರ್ ಒಂದು 8 ಮುಕ್ಕಲ್ ಮಾಡ್ಕೊಳ್ಳೋಣ ಬರಕ್ಕೆ 8 ಲಕ್ಷದ 75000 ಕ್ಕೆ ಡೀಸೆಲ್ ಗಾಡಿ ಕೊಡ್ತೀನಿ 19 ಮಾಡ್ಲು 19 ಮಾಡ್ಲು ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿ ಇದು 17 ಮಾಡ್ಲು ಡೀಸೆಲ್ ವೇರಿಯಂಟ್ 91000 ಡ್ರಿವನ್ ಆಗಿದೆ ಸಿಂಗಲ್ ಓನರ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಹೌದು ಸಿಂಗಲ್ ಓನರ್ ವೆಹಿಕಲ್ 17 ಮಾಡ್ಲು ಶಿವಮೊಗ್ಗ ಪಾಸಿಂಗ್ ಗಾಡಿ ಮರೂನ್ ವೆಹಿಕಲ್ ಇದು ನಿಮಗೆ ನಾನು ಫೈನಲ್ ಟು ಫೈನಲ್ ಒಂದು 7.3 ಲಕ್ಷ ಕ್ಲೋಸ್ ಮಾಡ್ಕೊಡ್ತೀನಿ 7 ಲಕ್ಷ 75,000 ನಮ್ದೆ ಡೆಮೋ ವೆಹಿಕಲ್ ಯೆಲ್ಲೋ ಬೋರ್ಡ್ ರಿಜಿಸ್ಟ್ರೇಷನ್ ಇದು ನಮ್ಮ ಡೆಮೋ ವೆಹಿಕಲ್ ಆ ಟೈಮಲ್ಲಿ ಬಂದಿದ್ದು ಡೆಮೋ ವೆಹಿಕಲ್ ಅಲ್ಲಿ ಯೆಲ್ಲೋ ಬೋರ್ಡ್ ರಿಜಿಸ್ಟರ್ ಆಯ್ತು ಸೊ ಹಂಗಾಗಿ ಡ್ರಿವನ್ ಜಾಸ್ತಿ ಆಗಿಲ್ಲ ಇದು ಕಾರ್ಗೋ ವೆಹಿಕಲ್ ಕಾರ್ಗೋ ಅಂದ್ರೆ ನಿಮಗೆ ಸೈಡ್ ಅಲ್ಲಿ ಏನಿದಿಲ್ಲ ಬನ್ನಿ ಈ ಕಡೆ ನಾನು ತೋರಿಸ್ತೀನಿ ಈ ಸೈಡ್ ಅಲ್ಲಿ ಡೋರ್ ಇದಾವಲ್ಲ ಸೊ ಇದು ಡೋರ್ ಬಂದೇ ಬರುತ್ತೆ ಇದು ನಿಮಗೆ ಓಕೆ ಓಕೆ ಸೊ ಈ ತರ ವ್ಯೂ ಇರುತ್ತೆ ನಿಮಗೆ ಸೀಟ್ಸ್ ಒಂದು ಇರಲ್ಲ ಅಷ್ಟೇ ಸೊ ಗ್ಲಾಸಸ್ ಬರಲ್ಲ ಹಾ ಗ್ಲಾಸ್ ಬರಲ್ಲ ಇನ್ ಕೇಸ್ ಬೇಕು ಅಂದ್ರೆ ನಾವು ಆಲ್ಟರ್ನು ಮಾಡ್ಕೊಬಹುದು ಇದೇನ್ ನೋಡ್ತಾ ಇದೀರಾ ಶೇಪ್ ಇದನ್ನ ಹೊರಗಡೆ ಕಟ್ ಮಾಡಿಸಬೇಕಂದ್ರೆ ವಿ ಕ್ಯಾನ್ ಫಿಕ್ಸ್ ಫಾರ್ ಎನಿ ಗ್ಲಾಸಸ್ ಸ್ಲೈಡಿಂಗ್ ಗ್ಲಾಸ್ ಆಗಲಿ ಫಿಕ್ಸ್ಡ್ ಗ್ಲಾಸ್ ಆಗಲಿ ಮಾಡಬಹುದು ಸೀಟ್ ಒಂದು ಆಲ್ಟರ್ ಮಾಡ್ಕೊಂಡ್ಲೆ ಕಂಪ್ಲೀಟ್ ನಿಮಗೆ 8 ಸೀಟರ್ ತರ ಆಗ್ಬಿಡುತ್ತೆ ಗಾಡಿ ಎಲ್ಲೋ ಬೋರ್ಡ್ ಯಾರಾದ್ರೂ ಹುಡುಕ್ತಾ ಇದ್ರೆ ಕಾರ್ಗೋಗೆ ಯಾವ್ದಾರ ಅಂಗಡಿಗೆ ಏನಾದ್ರೂ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಐಟಮ್ ಡಿಸ್ಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಏನಾದ್ರೂ 8,000 7,000 ಓಡರ್ ಗಾಡಿ ಜಿನೈನ್ ಮೇಂಟೈನ್ ನಮ್ದೇ ಶೋರೂಮ್ ಗಾಡಿ ಯಾರು ಕಸ್ಟಮರ್ ಕೊಟ್ಟಿರಲ್ಲ ಶ್ರುತಿ ಮೋಟರ್ಸ್ ಹೆಸರಲ್ಲ ಇರೋ ಗಾಡಿ ಇದು ಬೆಸ್ಟ್ ಪ್ರೈಸ್ ಅಲ್ಲಿ ನಾನು ಮಾಡ್ಕೊಡ್ತೀನಿ ನಿಮಗೆ 3 ಲಕ್ಷ ಗಾಡಿ ಕೊಡ್ತೀನಿ ಸರ್ 2019 3,19,000 ಈಕೋ ಮಾಡ್ಲು ಕೊಡ್ತೀನಿ ನಿಮಗೆ ಎಲ್ಲೋ ಬೋರ್ಡ್ ಯಾರಾದ್ರೂ ಹುಡುಕ್ತಾ ಇದ್ರೆ ಬನ್ನಿ ನಮ್ಮ ಹತ್ರ ವೆಹಿಕಲ್ ಇದೆ ಇನ್ ಕೇಸ್ ಏನಾದ್ರೂ ಎಲ್ಲೋ ಬೋರ್ಡ್ ಬೇಡ ಸರ್ ನಂಗೆ ವೈಟ್ ಬೋರ್ಡ್ ಪರ್ಸನಲ್ ಯೂಸಿಗೆ ಮಾಡ್ಕೊಂತೀನಿ ಮನೆ ಯೂಸಿಗೆ ಅಂತಂದ್ರೆ ಕನ್ವರ್ಟ್ ಇಟ್ ಫಾರ್ ವೈಟ್ ಬೋರ್ಡ್ ಆಲ್ಸೋ ವೈಟ್ ಬೋರ್ಡ್ ಕನ್ವರ್ಟ್ ಮಾಡಬಹುದು ಒಂದು 20-25,000 ಖರ್ಚಾಗಬಹುದು ಅಷ್ಟೇ ಯಾಕಂದ್ರೆ ಪರ್ಮನೆಂಟ್ ರಿಜಿಸ್ಟ್ರೇಷನ್ ರೋಡ್ ಟ್ಯಾಕ್ಸ್ ನಾವು ಇದಕ್ಕೆ ಪೇ ಮಾಡಬೇಕಾಗುತ್ತೆ ಸೊ ಎಲ್ಲೋ ಬೋರ್ಡ್ ನಾವು ಇಯರ್ಲಿ ಪೇ ಮಾಡಬೇಕು ಸೊ ಇದಕ್ಕಾಗಿರೋದ್ರಿಂದ ಒಂದು 25-50,000 ಹತ್ತತ್ರ ಬರಬಹುದು ಇನ್ನೊಂದು ವ್ಯಾಗನರ್ ಇದೆ ಇದ್ರ ಡೀಟೇಲ್ಸ್ ಹೇಳಿ ಸರ್ 2007 ಥರ್ಡ್ ಓನರ್ ನಿಮಗೆ 82,000 ಡ್ರಿವನ್ ಆಗಿದೆ ಪೆಟ್ರೋಲ್ VXI ವೇರಿಯಂಟ್ ಇದು ಸೊ ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಎಷ್ಟು ಆಗಿದೆ ಸರ್ ಇದು ಸರ್ 82,000 ಓಡಿದೆ ಗಾಡಿ ಪ್ರೈಸ್ ಪ್ರೈಸ್ 1.5 ಲಕ್ಷ 1.5 ಲಕ್ಷಕ್ಕೆ 2007 ಮಾಡ್ಲು ಥರ್ಡ್ ಓನರ್ ಗಾಡಿ ಕೊಡ್ತೀನಿ ಮತ್ತೆ ನೆಕ್ಸ್ಟ್ ಡಿಮ್ಯಾಂಡೆಡ್ ಕಾರು ಇಗ್ನಿಸ್ ಇದೆ ಮಾರ್ಕೆಟ್ ನಲ್ಲಿ ಸಿಗ್ತಾನೆ ಇಲ್ಲ ಅಂತ ಹೇಳ್ಬೋದು ಡೀಟೇಲ್ಸ್ ಹೇಳಿ ಸರ್ 2019 ಸಿಂಗಲ್ ಓನರ್ 65,000 ಡ್ರಿವನ್ ಆಗಿದೆ ಡೆಲ್ಟಾ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಇದು ಡೀಸೆಲ್ ಅಲ್ಲ ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ ಸಿಲ್ವರ್ ಕಲರ್ ಶಿವಮೊಗ್ಗ ಪಾಸಿಂಗ್ ಗಾಡಿ ಇದು ಓಕೆ 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 ಎಷ್ಟು ಡ್ರಿವನ್ ಆಗಿದೆ ಸರ್ ಇದು 65,000 ಓಡಿದೆ ಗಾಡಿ 65,000 ಡ್ರಿವನ್ ಆಗಿದೆ ಪೆಟ್ರೋಲ್ ಇಂಜಿನ್ ವೆಹಿಕಲ್ ಹೌದು ಟೈರ್ಸ್ ಎಲ್ಲ ಪರವಾಗಿಲ್ಲ ಮ್ಯಾನೇಜಬಲ್ ಹೌದು ಎಷ್ಟು ಬರ್ಬೋದು ಸರ್ ಮೈಲೇಜ್ ಎಲ್ಲ ಕಾರು ಸರ್ ನಿಮಗೆ ಪೆಟ್ರೋಲ್ ಆಗಿರೋದ್ರಿಂದ 18+ ಎಕ್ಸ್ಪೆಕ್ಟ್ ಮಾಡಬಹುದು ಆರಾಮಾಗಿ ಸೇಮ್ ಆಸ್ ರಿಡ್ಜ್ ಚಾರ್ಜ್ ಇದಕ್ಕೆ ಹಾಕಿರೋದು ಓಕೆ ಓಕೆ ರಿಡ್ಜ್ ಸ್ಟಾಪ್ ಆಯ್ತಲ್ಲ ಆ ಪ್ಲಾಟ್ಫಾರ್ಮ್ ಇದಕ್ಕೆ ಹಾಕಿರೋದು ಗಾಡಿ ಒಳ್ಳೆ 2-ವೀಲರ್ ನುಗ್ಗದಂಗ್ ನುಗ್ಗುತ್ತೆ ಗಾಡಿ ಹಂಗ್ ಹೋಗುದು ಗಾಡಿ ಹಂಗ್ ಆಡಿಸಬಹುದು ಗಾಡಿನ ಇದನ್ನ ಹೌದಾ ಪ್ರೈಸ್ ಸರ್ ಅಂಡ್ ಮಾಡಿಫಿಕೇಶನ್ ಗೂ ಚೆನ್ನಾಗಿರುತ್ತೆ ಕಾರು ಫಸ್ಟ್ ಕ್ಲಾಸ್ ಗಾಡಿ ಇದು ನಿಮಗೆ ಸಿಟಿ ಡ್ರೈವ್ ಅಲ್ಲಿ ಒಳ್ಳೆ ಪಿಕಪ್ ಗಾಡಿ ಬರ ನಿಮಗೆ ಹೌದು ಈವನ್ ಮೈಲೇಜ್ ಕೂಡ ಹಂಗೆ ಹೋಗುತ್ತೆ ಸೊ ಇದು ನಿಮಗೆ ಫೈನಲ್ ಪ್ರೈಸ್ 5.5 ಲಕ್ಷಕ್ಕೆ ಆಗುತ್ತೆ ಸರ್ ಕಸ್ಟಮರ್ ವೆಹಿಕಲ್ ಇದು ಕೂಡ ಸೊ ಹಂಗಾಗಿ ನಿಮಗೆ ಕಸ್ಟಮರ್ ವೆಹಿಕಲ್ ಯಾವ್ದು ನೋಡ್ತಾ ಇದೀರಾ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ನಾವು ಹಂಗಾಗಿ ಬೈ ಮಾಡಿರಲ್ಲ ನೀವು ಬಂದು ಕೂತ್ಕೊಳ್ಳಿ ಎದುರುಗಡೆ ಏನಾದ್ರು ಡಿಸ್ಕಸ್ ಮಾಡಿ ಒಳ್ಳೆ ಪ್ರೈಸ್ ಕ್ಲೋಸ್ ಮಾಡ್ತೀವಿ ಅಂಡ್ ಇದನ್ನ ತೋರಿಸ್ತಾ ಇರಲಿಲ್ಲ ಸ್ವಲ್ಪ ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ ಅಂತ ತೋರಿಸ್ತಾ ಇರೋದು ಹೌದು ಯುಆನ್ ಇದೆ 2011 ಸೆಕೆಂಡ್ ಓನರ್ ಇದೆ ನಿಮಗೆ ಇದು ಡ್ರಿವನ್ ಆಗಿರೋದು 130,000 ಸೊ ಇದು ಬೇಸ್ ವೇರಿಯಂಟ್ ನಿಮಗೆ ಸೊ ಟೈರ್ ಕಂಡೀಷನ್ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ಇಂಟೀರಿಯರ್ ನಿಮ್ಗೆ ನೋಡ್ತಾ ಇದ್ರೆ ಮ್ಯಾಚಿಂಗ್ ನಿಮಗೆ ಸೀಟ್ ಕವರ್ ಹಾಕ್ಬಿಡ್ಯಾರ ಕಸ್ಟಮರ್ ಒಳ್ಳೆ ಆಲ್ಮೋಸ್ಟ್ ಒಂದು ಲೆದರ್ ಸೀಟ್ಸ್ ಅಂತ ಹೇಳ್ಬೋದು ಹಂಗಿದೆ ಗಾಡಿ ಹೌದು ಏನು ಸರ್ ಬ್ರ್ಯಾಂಡ್ ನ್ಯೂನ ಇದು ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂನೇ ಇದೆ ನಿಮ್ ಕಲರ್ ಹಂಗೆ ಹೊಡಿತಾ ಇದೆ ಪ್ಲಸ್ ವೇರಿಯಂಟ್ ಹೌದು ಹೌದು ಎಲೆಕ್ಟ್ ಪ್ಲಸ್ ಟೈರ್ ಕೂಡ ಕಂಡೀಷನ್ ಚೆನ್ನಾಗಿದೆ ಫ್ರಂಟ್ ಬ್ರ್ಯಾಂಡ್ ನ್ಯೂ ಇದೆ 11 ಸೆಕೆಂಡ್ ಓನರ್ ಇದೆ ನಿಮಗೆ ಪ್ರೈಸ್ ನಿಮಗೆ 190,000 ಕೊಡಿ ಗಾಡಿ ತಗೊಂಡು 190,000 ಹೌದು ಹೌದು
ಆಲ್ಟೋ ವೆಹಿಕಲ್ ಸಿಂಗಲ್ ಓನರ್ 130,000 ಡ್ರಿವನ್ ಆಗಿದೆ ಗಾಡಿ. ಇದು ನಿಮಗೆ ಬೆಸ್ಟ್ ಅಂದ್ರೆ ಬೆಸ್ಟ್ ಪ್ರೈಸ್ ನಿಮಗೆ 130,000 ರೂಪಾಯಿ ಕೊಟ್ಬಿಡ್ತೀನಿ. 130,000 9 ಮಾಡೆಲ್. ಹೌದು 9 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಗಾಡಿ ತುಂಬಾನೇ ನೀಟ್ ಆಗಿ ಮೇಂಟೈನ್ ಮಾಡಿರ್ತಾರೆ. ಸಿಂಗಲ್ ಓನರ್ ಅಂದ್ರೆ ನಿಮಗೂ ಗೊತ್ತಿರುತ್ತೆ, ಟೈರ್ಸ್ ಕಂಡೀಷನ್ ಕೂಡ ಚೆನ್ನಾಗಿದೆ. ಇದು ಎಲೆಕ್ಸ್ ವೇರಿಯಂಟ್. ಮಾಡೆಲ್ ಇನ್ನೊಂದ್ಸಲ ಹೇಳ್ಬಿಡಿ. 2009 ಸಿಂಗಲ್ ಓನರ್ 130,000 ಕೊಡ್ತೀನಿ ಬನ್ನಿ. 130,000 ಫೈನಲ್ ಆಗುತ್ತೆ. ಇನ್ನೊಂದು ಆಲ್ಟೋ ಇದೆ, ಇದೆಷ್ಟು ಮಾಡೆಲ್ ಸರ್? 2015 ಸೆಕೆಂಡ್ ಓನರ್ ಸರ್. ಆಲ್ಟೋ K10 ಇದು, 71,000 ಡ್ರಿವನ್ ಆಗಿದೆ. ಫ್ರಂಟ್ ಪವರ್ ವಿಂಡೋಸ್, ಪವರ್ ಸ್ಟೀರಿಂಗ್, ಎ ಸಿ, ಸೆಂಟರ್ ಲಾಕ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ ಇದರಲ್ಲಿ. ಸೊ ಇದ್ರದ್ದು ಪ್ರೈಸಿಂಗ್ ಬಂದು ಹತ್ತಿರ ನಿಮಗೆ 295,000 ಮಾಡ್ಕೊಡ್ತೀನಿ ಸರ್. 2015 ಸೆಕೆಂಡ್ ಓನರ್. 2015 ಮಾಡೆಲ್ ಆಲ್ಟೋ ಆಲ್ಟೋ K10 ಆಲ್ಟೋ ಅಲ್ಲ, ಆಲ್ಟೋ K10 1000 ಗಾಡಿ. 295,000 ಗಾಡಿ ಕೊಡ್ತೀನಿ ಬನ್ನಿ. ಸಣ್ಣ ಪುಟ್ಟ ಖರ್ಚಿದೆ ಮಾಡಿಸ್ಕೊಬೇಕು. 80,000 ತಗೊಂಡೋಗಿ ಸರ್ ಗಾಡಿ. 80,000 ಆಫರ್ ಅಲ್ಲಿ ಕೊಡ್ತಾ ಇದೀನಿ. 80,000 ತರ್ಡ್ ಓನರ್ ತುಂಬಾನೇ ಚೆನ್ನಾಗಿದೆ ನಿಮ್ಗೆ. ತರ್ಡ್ ಓನರ್ ಆಗಿದೆ ಅಂದ್ರೆ ಒಂದು ಡ್ರಾಬ್ಯಾಕ್, ಬಟ್ ನೋಡ್ತಾ ಇರ್ಬೋದು ಇಂಟರ್ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅದೇ ಫೈನಲ್ ಸರ್, ಏನಾದ್ರು ನೆಗೋಷಿಯಬಲ್ ಆಗುತ್ತೆ ಸರ್? ಅದೇ ಫೈನಲ್ ಪ್ರೈಸ್, ನಾನು ಡೆಡ್ ಫೈನಲ್ ಪ್ರೈಸ್ ಹೇಳ್ಬಿಟ್ಟಿದ್ದೀನಿ ನಿಮಗೆ. ಓಕೆ ಓಕೆ ಓಕೆ. ಅಂಡ್ ಮಾರುತಿಗಿನ ಲೋ ಮೇಂಟೆನೆನ್ಸ್ ವೆಹಿಕಲ್ ರೆನಾಲ್ಟ್ ಕ್ವಿಡ್ ಇದೆ ನಮ್ಮ ಮುಂದೆ. ಇದೇಷ್ಟೇ ಮಾಡೆಲ್ ಸರ್? ಸರ್ ಇದು 2016 ಫೋರ್ತ್ ಓನರ್ ವೆಹಿಕಲ್ ಇದು. 72,000 ಡ್ರಿವನ್ ಆಗಿದೆ ಸರ್ ಗಾಡಿ. 2016 ಮಾಡೆಲ್ ಫೋರ್ತ್ ಓನರ್ ಆಗಿದೆ. ಫೋರ್ತ್ ಓನರ್ ಆಗಿದೆ ಸರ್ ಗಾಡಿ. ಎಷ್ಟು ಡ್ರಿವನ್ ಆಗಿದೆ ಅಂದ್ರೆ ಸರ್? ಇದು 72,000 ಓಡಿದೆ. 72,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಇದು. ಪೆಟ್ರೋಲ್ ವೇರಿಯಂಟ್. ಹಾ, ಪೆಟ್ರೋಲ್ ವೇರಿಯಂಟ್. ಎಷ್ಟು ಬರ್ಬೋದು ಸರ್ ಮೈಲೇಜ್ ಎಲ್ಲ? ಮೈಲೇಜ್ ಒಂದು 16+ ಬರುತ್ತೆ. 16+16+ ಬರುತ್ತೆ. ಪ್ರೈಸಿಂಗ್ ಏನು ಹೇಳ್ತಾ ಇದ್ರೆ? ಪ್ರೈಸಿಂಗ್ ನಿಮಗೆ 210,000 ರೂಪಾಯಿ ಗಾಡಿ ಕೊಡ್ತೀನಿ. 210,000 ರೂಪಾಯಿಗೆ. ಯಾವ ಮಾಡೆಲ್ ಸರ್ ಇದು? ಸರ್ 2016 4ನೇ ಓನರ್. ಪ್ರೈಸು 210,000 ಫೈನಲ್. 100% ಇನ್ನೊಂದು ಹೇಳಿ ಸರ್. ಇನ್ನೊಂದೇನಿಲ್ಲ, 210,000 ಫೈನಲ್. 210,000 16 ಮಾಡೆಲ್ ರೆನಾಲ್ಟ್ ಕ್ವಿಡ್ ಸಿಗ್ತಾ ಇದೆ. ಆರ್ ಎಕ್ಸ್ ಟಿ ವೇರಿಯಂಟ್. ಇನ್ನೊಂದು ಆಲ್ಟೋ ಎಲ್ ಎಕ್ಸ್ ಐ ವೇರಿಯಂಟ್ ಇದೆ. ಇದು 2006 ಥರ್ಡ್ ಓನರ್. 2006 ಮಾಡೆಲ್ ಥರ್ಡ್ ಓನರ್. ಥರ್ಡ್ ಓನರ್ ಇದು. ಎಲ್ ಎಕ್ಸ್ ಐ ವೇರಿಯಂಟ್. ಎಲ್ ಎಕ್ಸ್ ಐ ವೇರಿಯಂಟ್ ಒಂದು 102,000 ಡ್ರಿವನ್ ಆಗಿದೆ. 100,000 ಕೊಡ್ತೀನಿ ಸರ್ ಬನ್ನಿ. 100,000 100,000 6 ಮಾಡೆಲ್. 6 ಮಾಡೆಲ್ ಥರ್ಡ್ ಓನರ್ 100,000. ಟೈರ್ಸ್ ಎಲ್ಲ ಚೆನ್ನಾಗಿದೆ. ಹೌದು, ಎಲ್ ಎಕ್ಸ್ ಐ ವೇರಿಯಂಟ್ ಥರ್ಡ್ ಓನರ್ ಆಗಿದೆ. ಅದೊಂದು ಡ್ರಾಬ್ಯಾಕ್, ಬಟ್ ಬಜೆಟ್ ನಲ್ಲಿ ಹುಡುಕೋರ್ಗೆ ಚೆನ್ನಾಗಿದೆ ಗಾಡಿದು. ಬಾಡಿ ಲೈನ್ ಎಲ್ಲ ಬಂದು ನೋಡ್ಬಿಟ್ಟು ತಗೊಳ್ಳಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಆಲ್ಟೋ ಇದೆಯಲ್ಲ ಸರ್, 2018 ಆಲ್ಟೋ K10 ಸಿಂಗಲ್ ಓನರ್, 57,000 ಡ್ರಿವನ್ ಆಗಿದೆ ಸರ್. 57,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. ಟೈರ್ಸ್ ತುಂಬಾ ಚೆನ್ನಾಗಿದೆ. ಹೌದು ಹೌದು. 18 ಮಾಡೆಲ್ ಸರ್ ಇದು? ಹೌದು, 18 ಮಾಡೆಲ್. ಎಷ್ಟು ಬರ್ಬೋದು ಸರ್ ಮೈಲೇಜ್ ಎಲ್ಲ? 18+ ಎಕ್ಸ್ಪೆಕ್ಟ್ ಮಾಡ್ಬೋದು. 18+ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೈಸಿಂಗ್ ಸರ್? ಸರ್ 345,000 ಗಾಡಿ. 100,000 ಕಿಲೋಮೀಟರ್ ಡ್ರಿವನ್ ಆಗಿದೆ ವ್ಯಾಗನರ್. ಲೋ ಮೇಂಟೆನೆನ್ಸ್ ವೆಹಿಕಲ್, ಪ್ರಿಫರಬಲಿ ಲೇಡೀಸ್ ಗೆಲ್ಲ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಹೌದು. ಸೊ ಸರ್, ಪ್ರೈಸಿಂಗ್ ಸರ್ ಏನು ಹೇಳ್ತಾ ಇದ್ದೀರಾ? ಸರ್ ಪ್ರೈಸಿಂಗ್ ಇದು ನಿಮಗೆ ಫೈನಲ್ ಟು ಫೈನಲ್ 100,000 ಮಾಡ್ಕೊಡ್ತೀನಿ. ಎಷ್ಟು ಸರ್? 100,000. 100,000 ಕೊಡ್ತೀರಾ? 100,000 ಕೊಟ್ಬಿಡ್ತೀನಿ ಗಾಡಿ. 2006 ಓನರ್ ಬಂದು 5ನೇ ಓನರ್, ಹಂಗಾಗಿ ನಿಮಗೆ ಕಡಿಮೆಗೆ ಸಿಗ್ತಾ ಇದೆ. 100,000 ಓನರ್ ಓನರ್ ಯಾರು ತಲೆ ಕೆಡಿಸ್ಕೊಳ್ಳಲ್ಲ, ನಾನು ಗಾಡಿ ಡ್ರೈವ್ ಮಾಡಕ್ ಬೇಕು ಅನ್ನೋರು ಬನ್ನಿ. 100,000 ಗಾಡಿ ತಗೊಂಡು. ಕಂಡೀಷನ್ ಇದ್ರೆ ಸಾಕು ಸರ್? ಕಂಡೀಷನ್ ಇದೆ, ಏನ್ ತೊಂದ್ರೆ ಇಲ್ಲ. ಓನರ್ ತಲೆ ಕೆಡಿಸ್ಕೊಂಬಾರ್ದು, ಗಾಡಿ ಸಿಗ್ಬೇಕಷ್ಟೇ. ಅಪ್ಗ್ರೇಡ್ ಮಾಡಿದಾರೆ ಟೈರ್ ಕೂಡ, ಹೊಸದು ಸ್ವಲ್ಪ ಆಲ್ಟರ್ ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ಬ್ರಾಡ್ ಟೈರ್ ಹಾಕ್ಸಿದ್ರೆ ಕಸ್ಟಮರ್. ಇದು ಕೂಡ ಪಾರ್ಕ್ ಅಂಡ್ ಸೆಲ್ ವೆಹಿಕಲ್. ನಿಮಗೆ ಪಾರ್ಕ್ ಅಂಡ್ ಸೆಲ್ ವೆಹಿಕಲ್? ಪಾರ್ಕ್ ಅಂಡ್ ಸೆಲ್ ವೆಹಿಕಲ್ ಜಾಸ್ತಿ ಇದೆಯಾ ಸರ್ ಪ್ರೈಸಿಂಗ್ ಏನಾದ್ರು? ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಕಸ್ಟಮರ್ದು. 240,000 ರೂಪಾಯಿ ಗಡಿ ಕೊಡ್ತಾರೆ ಸರ್ ಇದು. 240,000 ಕಸ್ಟಮರ್ ಬಂದ್ರೆ ಅವ್ರನ್ನೇ ಕರೆಸಿ ಎದುರುಗಡೆ ಕೂರ್ಸ್ ಮಾತಾಡ್ತೀನಿ. ಓಕೆ ಸರ್. ಹಾಗೆ ನೆಕ್ಸ್ಟ್ ಶಿಫ್ಟ್ ಇದೆಯಲ್ಲ ಸರ್, ಡಿಮ್ಯಾಂಡೆಡ್ ಕಾರ್. ಹೌದು, 2015 ZX ವೇರಿಯಂಟ್ ಸಿಂಗಲ್ ಓನರ್, 115,000 ಓಡಿದೆ ಗಾಡಿ. ಟಾಪ್ ಎಂಡ್, ಟಾಪ್ ಎಂಡ್ ಮಾಡ್ಲು ಗಾಡಿ ನಿಮ್ಗೆ. ಮರೂನ್ ಕಲರ್, ಟೆಫ್ಲಾನ್ ಕೋಟಿಂಗ್ ಆಗಿದೆ ನಿಮ್ಗೆ, ಅಂದ್ರೆ ಇದಾಗಿದೆ, ಫುಲ್ಲಿ ಕೋಟೆಡ್ ವೆಹಿಕಲ್ ಇದು. ಟೈರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಮ್ಯಾಗ್ವಿಲ್ ಎಲ್ಲ ನಿಮ್ಗೆ ಕಂಪ್ನಿ ಸೆರಾಮಿಕ್ ಕೋಟಿಂಗ್ ಆಗಿದೆ ಗಾಡಿಗೆ. 3-1 ಇಯರ್ ವಾರಂಟಿನೂ ಇರುತ್ತೆ ಅದಕ್ಕೆ. ಹೌದು, ಸೆರಾಮಿಕ್ ಕೋಟಿಂಗಿಗೆ. ಸರ್ 15 ಮಾಡೆಲ್ ಸಿಂಗಲ್ ಓನರ್. ಪ್ರೈಸ್ ಸರ್? ಸರ್ ಫೈನಲ್ 5,00,000 ಕೊಡ್ತೀನಿ ಗಾಡಿ. 5,00,000 ZXI ಫೈನಲ್ ಪ್ರೈಸ್. 2015 ಮಾಡೆಲ್ ಅಂತೂ ಸೂಪರ್ ಆಗಿದೆ ನೋಡ್ತಾ ಇರ್ಬೋದು. ಅಂಡ್ ಅದಕ್ಕೆ ವ್ಯಾರಂಟಿ ಎಲ್ಲ ಸಿಗುತ್ತಾ ಸರ್? ಇಲ್ಲ, 15 ಮಾಡ್ಲಿಕ್ಕೆ ಬರಲ್ಲ. ನೆಕ್ಸ್ಟ್
ರೆನಾಲ್ಟ್ ಡಸ್ಟರ್ ಇದೆ, ಡಸ್ಟರ್ ಡಿಟೇಲ್ಸ್ ಹೇಳಿ ಸರ್. 13 ಸೆಕೆಂಡ್ ಓನರ್ ಗಾಡಿ ಇದು, 74,000 ಡ್ರಿವನ್ ಆಗಿದೆ, 74,000 ಡೀಸೆಲ್ ವೆಹಿಕಲ್, RX ಸಿ ಬರುತ್ತೆ ಇದು. ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಎಲ್ಲ ಹೇಗಿದೆ ಅಂತ. ಡಸ್ಟರ್ ನ ಸುಮಾರು ಜನ ಕೇಳ್ತಾ ಇರ್ತೀರಾ, ಡಿಮ್ಯಾಂಡ್ ಮಾಡಿ, ಅವ್ರಿಗೊಂದು ಬೆಸ್ಟ್ ಪ್ರೈಸ್ ಹೇಳಿ ಸರ್. ನಮ್ಗೆ 4,25,000 ಕಡಿತ ಕೊಡ್ತೀವಿ. 4,25,000 13 ಸೆಕೆಂಡ್ ಓನರ್, 85 PS ಅಲ್ವಾ? ಹೌದು, 85 PS. ಮೈಲೇಜ್ ಬರುತ್ತೆ ನಿಮ್ಗೆ, ಅಂಡ್ ಪವರ್ ಕೂಡ ಚೆನ್ನಾಗಿರುತ್ತೆ. ಮತ್ತೆ ನೆಕ್ಸ್ಟ್ ಶಿಫ್ಟ್ ಇದೆಯಲ್ಲ ಸರ್, ಶಿಫ್ಟ್ ಡಿಸೈರ್ 2012 ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್. ಇದು ಕೂಡ ಪಾರ್ಕ್ ಅಂಡ್ ಸೆಲ್ ವೆಹಿಕಲ್ ಆಗಿರುತ್ತೆ, 75,000 ಡ್ರಿವನ್ ಆಗಿದೆ. ಓಕೆ, ಕಸ್ಟಮರು 4,50,000 ಹೇಳ್ತಾರೆ, ಕೂತ್ರೆ ಹೆಚ್ಚು ಕಮ್ಮಿ ಆಗ್ಬೋದು, ನೀವು ಬನ್ನಿ ಕೂತ್ ಮಾತಾಡೋಣ. ಇದು ಪಾರ್ಕ್ ಅಂಡ್ ಸೆಲ್ ವೆಹಿಕಲ್? ಇದು ಪಾರ್ಕ್ ಅಂಡ್ ಸೆಲ್ ವೆಹಿಕಲ್. ಓಕೆ ಓಕೆ ಓಕೆ. ಮತ್ತೆ ನೆಕ್ಸ್ಟ್ ಸರ್, ಇದು 2009 LXi ವೇರಿಯಂಟ್, ಡಿಸೈರ್ ಬ್ಲೂ ಕಲರ್, ಥರ್ಡ್ ಓನರ್ ಆಗಿದೆ ಸರ್ ಗಾಡಿ. ಇದು 2,00,000 ಕೊಡಬಹುದು ಸರ್ ಕಸ್ಟಮರ್, 2,00,000 ಕ್ಲೋಸ್ ಆಗುತ್ತೆ, 60,000 ಡ್ರಿವನ್. ಇದು ಪಾರ್ಕ್ ಅಂಡ್ ಸೆಲ್ ವೆಹಿಕಲ್, 2,00,000 ಕ್ಲೋಸ್ ಆಗುತ್ತೆ ಗಾಡಿ. ಪೆಟ್ರೋಲ್ ಲಕ್ಷ ಹೇಳ್ತಾವ್ರೆ, ಬನ್ನಿ, ಅದೇನಿದೆಯಾ ಬೆಸ್ಟ್ ಪ್ರೈಸ್? 2,50,000 2,00,000 ಕ್ಲೋಸ್ ಮಾಡ್ಬೋದು. ಹೌದಾ? ಓಕೆ ಓಕೆ ಓಕೆ. ಅಂಡ್ 9 ಮಾಡೆಲ್ ಇದು, VXi ವೇರಿಯಂಟ್ ಸರ್? LXi ವೇರಿಯಂಟ್. LXi ವೇರಿಯಂಟ್, ಓಕೆ ಓಕೆ ಓಕೆ. ಮತ್ತೆ ನೆಕ್ಸ್ಟ್ ಇನ್ನೊಂದು ಡಿಸೈರ್ ಇದೆಯಲ್ಲ ಸರ್, 2009 ಥರ್ಡ್ ಓನರ್ ಗಾಡಿ, ಇದು 13 ಪಾಸಿಂಗ್, 1,79,000 ಡ್ರಿವನ್ ಆಗಿದೆ ಸರ್. 1,79,000 2009 VDI ವೇರಿಯಂಟ್, ಥರ್ಡ್ ಓನರ್. ಇದ್ರ ಪ್ರೈಸ್ ಬಂದು ಆಲ್ಟಾ ಪ್ರೈಸ್ ಅಲ್ಲಿ ಕೊಟ್ಬಿಡ್ತೀನಿ ಸರ್ ಗಾಡಿ. ಹೇಳಿ ಸರ್. 2,00,000 ಕೊಟ್ಬಿಡ್ತೀನಿ ಗಾಡಿ ತಗೊಂಡೋಗಿ. 2,00,000 9 ಮಾಡ್ಲು, 9 ಮಾಡ್ಲು ಡಿಸೈರ್ ಡೀಸೆಲ್, 2,00,000 ಕೊಡ್ತೀನಿ ತಗೊಂಡೋಗಿ. ಅಂಡ್ ಇದು ಇವ್ರದೇ ಆದ ಕಾರ್ ಇಂದ ಸ್ವಲ್ಪ ಪ್ರೈಸಿಂಗ್. ಹೌದು, 2,00,000 ಗಾಡಿ ಕೊಡ್ತೀನಿ ತಗೊಂಡೋಗಿ. ಓಕೆ ಸರ್. ಮತ್ತೆ ಒಂದು ಶಿಫ್ಟ್ ಇದೆ, ಇದೆಷ್ಟೇ ಮಾಡಲ್ ಸರ್? ಸರ್, 2006 ಸೆಕೆಂಡ್ ಓನರ್ ವೆಹಿಕಲ್. 2006 ಮಾಡಲ್, ಸೆಕೆಂಡ್ ಓನರ್ ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, 80,000 ಡ್ರಿವನ್ ಆಗಿದೆ. ಬಾಡಿ ಲೈನ್ ಕೂಡ ಚೆನ್ನಾಗಿದೆ ಗಾಡಿದು. ಪೆಟ್ರೋಲ್ ಡೀಸೆಲ್ ಸರ್? ಇದು ಪೆಟ್ರೋಲ್ ಇದೆ. ಪೆಟ್ರೋಲ್? ಪೆಟ್ರೋಲ್. ವೇರಿಯಂಟ್? ವೇರಿಯಂಟ್ VXi. VXi ವೇರಿಯಂಟ್. VXi ವೇರಿಯಂಟ್ ನಿಮಗೆ. ಫ್ಯೂಚರ್ಸ್ ಸರ್ ಏನೇನು ಬರುತ್ತೆ ಇದರಲ್ಲಿ? ಫ್ರಂಟ್ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಎಸಿ ಸಿಸ್ಟಮು, ಇದೆಲ್ಲ ಬಂದೇ ಬರುತ್ತೆ. ಅಂಡ್ ಲೆದರ್ ಸೀಟ್? ಪವರ್ ವಿಂಡೋ ಇಲ್ಲ ಇದರಲ್ಲಿ. ಸೊ ದಟ್ ಮೀನ್ಸ್ LXi ವೇರಿಯಂಟ್, ಸಾರಿ VXi ಅಲ್ಲ ಇದು. LXi ವೇರಿಯಂಟ್ ಇದು. ಪವರ್ ವಿಂಡೋ ಒಂದು ಹಾಕ್ಸ್ಕೋಬೇಕು ಕಸ್ಟಮರ್ ಅಪ್ಗ್ರೇಡ್ ಮಾಡಿ. ಇದು ಸೇಮ್ ಆಲ್ಟೋ ಪ್ರೈಸ್ ಅಲ್ಲೇ ಕೊಡ್ತೀನಿ ಸರ್. ಆಲ್ಟೋ ಪ್ರೈಸ್? ಆಲ್ಟೋ ಪ್ರೈಸ್ ಅಲ್ಲಿ 1,30,000 ಗಾಡಿ ಕೊಡ್ತೀನಿ, ಬನ್ನಿ. 1,75,000ಕ್ಕೆ ಗಾಡಿ, 2006 ಶಿಫ್ಟ್ ವೆಹಿಕಲ್ ಕೊಡ್ತೀನಿ. ಓನರ್ಶಿಪ್ ಎಷ್ಟಾಗಿದೆ ಸರ್? ಸೆಕೆಂಡ್ ಓನರ್ ಆಗಿದೆ, 2006 ಪೆಟ್ರೋಲ್ ವೇರಿಯಂಟ್, LXi ವೇರಿಯಂಟ್, ಸೆಕೆಂಡ್ ಓನರ್ ಆಗಿದೆ. 1,30,000 ಗಾಡಿ ಕೊಡ್ತೀನಿ. 2022 ಮಾಡಲ್ ಸಿಂಗಲ್ ಓನರ್, ಜಸ್ಟ್ 3,500 ಕಿಲೋಮೀಟರ್ ರನ್ ಆಗಿದೆ. ಜಸ್ಟ್ 3,500, ಬರೀ 3,500 ಕಿಲೋಮೀಟರ್. ಪೆಟ್ರೋಲ್ ವೇರಿಯಂಟ್, 7-seater, 5-seater ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, ಶಿವಮೊಗ್ಗ ಪಾಸಿಂಗ್, 5-seater ವೆಹಿಕಲ್. ಜಸ್ಟ್ ನಾಟ್ ಇವನ್ ಕಂಪ್ಲೀಟಿಂಗ್ 5 years, ಸಾರಿ 1 year, 10 ತಿಂಗಳ ಗಾಡಿ ಇದು. 10 ತಿಂಗಳ ಹಳೆ ಗಾಡಿ, 3,500 ಅಷ್ಟೇ ಓಡಿಸಿರೋದು. ಹೌದು ಹೌದು. ಸ್ಕ್ರೀನ್ ಸಿಸ್ಟಮ್ ಎಲ್ಲನೂ ಇದೆ, ಪೈನ್ ಇರೋದು ಇರ್ಬೋದು. ಏರ್ ಬ್ಯಾಗು ಬರುತ್ತೆ ಸರ್? ಡ್ಯುಯಲ್ ಏರ್ ಬ್ಯಾಗ್ ಬಂದೇ ಬರುತ್ತೆ ನಿಮಗೆ. ಈಗ ಡ್ಯುಯಲ್ ಏರ್ ಬ್ಯಾಗ್ ಸೆಂಟ್ರಲ್ ಆಗಿ ಬಂದೇ ಬರುತ್ತೆ. ಈಕೋನಲ್ಲೆಲ್ಲ ಬರ್ತಾ ಇರ್ಲಿಲ್ವಲ್ಲ ಸರ್? ಇವಾಗ ಬೇಸಿಕ್ ಫೀಚರ್ಸ್ ಆಗಿ ಎಲ್ಲರಿಗೂ ಮ್ಯಾಂಡೇಟರಿ ಸೇಫ್ಟಿ ಫೀಚರ್ಸ್ ಕೊಟ್ಬಿಡಿಯಾನೆ, ಡ್ಯುಯಲ್ ಏರ್ ಬ್ಯಾಗ್ ಬಂದೇ ಬರುತ್ತೆ. ಸೊ ಈಕೋನಲ್ಲಿ ಏರ್ ಬ್ಯಾಗ್ ಕೂಡ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಪ್ರೈಸಿಂಗ್ ಏನ್ ಹೇಳ್ತಾ? 5,40,000 ಮಾಡ್ಕೊಡ್ತೀನಿ. ಬೆಸ್ಟ್ ಪ್ರೈಸ್ 5,40,000. 5,40,000 22 ಮಾಡಲು, 10 ತಿಂಗಳ ಗಾಡಿ ಸರ್ ಇದು. 3,500 ಹೊಡ್ರದು, 3,500 ಅಷ್ಟೇ ಡ್ರಿವನ್ ಆಗಿರೋದು. ದಿ ಬೆಸ್ಟ್ ವ್ಯಾಲ್ಯೂ, ಬೆಸ್ಟ್ ಪ್ರೈಸ್, ಬೆಸ್ಟ್ ಪ್ರೈಸ್ ವಿತ್ ವಾರಂಟಿ ಗ್ಯಾರಂಟಿ ಎಲ್ಲ ಮಾಡ್ಕೊಡ್ಬೋದು. ಫ್ರೆಂಡ್ಸ್, ಇನ್ನೊಂದು ಫೋರ್ಡ್ ಫಿಗೋ ಇದೆ, ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್, ಇದು ಫೋರ್ಡ್ ಫಿಗೋ ಪೆಟ್ರೋಲ್ ವೇರಿಯಂಟ್. ಯಾರಾದ್ರೂ ಪೆಟ್ರೋಲ್ ನೋಡ್ತಾ ಇದ್ರೆ ಗಾಡಿ ಫಿಗೋದಲ್ಲಿ ಒಂದು ಒಳ್ಳೆ ವೆಹಿಕಲ್, 90,000 ಡ್ರಿವನ್ ಆಗಿದೆ ಸರ್. ಸಿಂಗಲ್ ಓನರ್, ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್. ಎಷ್ಟು ಡ್ರಿವನ್ ಆಗಿದೆ ಅಂದ್ರೆ? 93,000 ಓಡಿದೆ ಸರ್ ಗಾಡಿ. ಜಿನೈನ್ ರೀಡಿಂಗ್? ಹೌದು, ಜಿನೈನ್ ರೀಡಿಂಗ್. ಪೆಟ್ರೋಲ್ ಯಾರಾದ್ರೂ ಹುಡುಕ್ತಾ ಇದ್ರೆ ಬನ್ನಿ ಗಾಡಿ. 2,20,000 ಗಾಡಿ ಕೊಡ್ತೀನಿ, 2014 ಮಾಡಲ್. 2014 ಮಾಡೆಲ್ ಫೋರ್ಡ್ ಫಿಗೋನ ಬರೀ 2,20,000. 2,20,000 ಮುಗಿಸ್ಕೊಡ್ತಾವ್ರೆ. ಹಾಗೆ ವ್ಯಾಗನಾರ್ ಸರ್, ಲೇಟೆಸ್ಟ್ ಶೇಪ್? ಇದು 2018 ಸಿಂಗಲ್ ಓನರ್ ಸ್ಟಿಂಗ್ರೆ, ವ್ಯಾಗನಾರ್ ಸ್ಟಿಂಗ್ರೆ, VXi ವೇರಿಯಂಟ್. ಓಕೆ, ಟೈರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದರಲ್ಲಿ ನಿಮಗೆ 2 ಏರ್ ಬ್ಯಾಗ್ ಬರುತ್ತೆ, ಅಲೈ ವೀಲು ಬರುತ್ತೆ, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟರ್ ಲಾಕು ಎಲ್ಲ ಬರುತ್ತೆ ಇದರಲ್ಲಿ ಗಾಡಿ. ಪ್ರೈಸಿಂಗ್ ಫೈನಲ್ ಟು ಫೈನಲ್ ಇದು 4,10,000 ಗಾಡಿ ಕೊಡ್ತೀನಿ ಸರ್. 4,10,000 ಟಾಪ್ ಅಂಡ್ ವ್ಯಾಗನ್ 2018 VXi ಪ್ಲಸ್ ಕೊಡ್ತೀನಿ, ಬನ್ನಿ. ನೆಕ್ಸ್ಟ್ ಮಾರುತಿ ಸುಜುಕಿ 800 ಇದೆ, 2003 ಸೆಕೆಂಡ್ ಓನರ್ ಗಾಡಿ ಇದು. 2003 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ. ಹೌದು, ಟೈರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಹೌದು. ಎಷ್ಟು ಡ್ರಿವನ್ ಆಗಿದೆ ಸರ್ ಈ ಕಾರು? ಸರ್, 64,000 ತೋರಿಸ್ತದೆ ಮೀಟ್ರ್. ಐ ಆಮ್ ನಾಟ್ ಶೂರ್ ಅದು 64,000 ಡ್ರಿವನ್ ಆಗಿದೆ ಅಂತ. ಹಳೆ ಮೀಟರ್ ಅಲ್ಲ, ಸೊ ನಿಂತೋಗಿರ್ಬೋದು, ಒಡೆದೇನೋ ಇರ್ಬೋದು, ಹೇಳಕ್ ಬರಲ್ಲ ಗಾಡಿ. ಆಲ್ಮೋಸ್ಟ್ ಪವರ್ ಸ್ಟೇರಿಂಗ್ ಬರಲ್ಲ ಸರ್, ಏನು ಬರಲ್ಲ ಸರ್, ಬೇಸಿಕ್ ವೇರಿಯಂಟ್. ಸೀಟ್ ಕಾಸ್ಟ್ ಒಂದು ಲೆದರ್ ಸೀಟ್ ಅಪ್ಪ ಇದೆ. ಟೈರ್ಸ್ ಕೂಡ ಚೆನ್ನಾಗಿದೆ. ಆಕ್ಟಿವ್ ಆಗಿನ ಕಡಿಮೆ ಮೇಂಟೆನೆನ್ಸ್ ಅಂತ ಹೇಳ್ಬೋದು ಈ ಕಾರ್ಗೆ. 100% ಪ್ರೈಸ್ ಸರ್ ಏನು? 2 wheeler ಮೇಂಟೈನ್ ಮಾಡ್ದಂಗೆ ಮಾಡ್ಬೋದು. ಹೌದು, ಇದು ನನಗೆ 75,000 ಗಾಡಿ ಕೊಡಿ ತಗೊಂಡು. 75,000 ಕೊಟ್ಟರೆ ಗಾಡಿ ಕೊಡ್ತೀನಿ.
2009 ಥರ್ಡ್ ಓನರ್ ಗಾಡಿ 1.5 ಲಕ್ಷ ಗಾಡಿ ಓಡಿದೆ ಪೆಟ್ರೋಲ್ ವೇರಿಯಂಟ್ ಆಸ್ತಾ ಫುಲ್ ಟಾಪ್ ಅಂಡ್ ವೆಹಿಕಲ್ ಬಟನ್ ಸ್ಟಾರ್ಟ್ ಅಲೈ ವೀಲ್ ಎಲ್ಲ ಬರುತ್ತಿದ್ರಲ್ಲಿ ಗಾಡಿ ಏರ್ ಬ್ಯಾಗ್ ಬರುತ್ತೆ ಗಾಡಿ 2009 ಮಾಡೆಲ್ 1.5 ಲಕ್ಷ ಓಡಿದೆ ಸರ್ ಪೆಟ್ರೋಲ್ ವೇರಿಯಂಟ್ ಥರ್ಡ್ ಓನರ್ 2,15,000 ರೂಪಾಯಿ ಗಾಡಿ ಕೊಡ್ತೀನಿ ಬನ್ನಿ 2,15,000 ರೂಪಾಯಿಗೆ 9 ಮಾಡೆಲ್ ಥರ್ಡ್ ಓನರ್ ಎಷ್ಟು ಗನ್ ಆಗಿದೆ ಸರ್ ಈ ಕಾರ್ 1.5 ಲಕ್ಷ ಓಡಿದೆ 1.5 ಲಕ್ಷ ಡ್ರೈವನ್ ಆಗಿದೆ ಓಕೆ ಇದೇಷ್ಟೇ ಮಾಡಲ್ ಸರ್ ಇದು 2019 ಮಾಡೆಲ್ 65,000 ಡ್ರೈವನ್ ಆಗಿದೆ ಸಿಂಗಲ್ ಓನರ್ VXI ವೇರಿಯಂಟ್ ಓಕೆ ಇದರದು ಪ್ರೈಸಿಂಗ್ ಬಂದು 4,65,000 ಕೊಡ್ತೀನಿ ಗಾಡಿ 4,65,000 ಕ್ಕೆ ಇನ್ನೊಂದು ಲೇಟೆಸ್ಟ್ ಶೇಪ್ ಆಗನ ಕೊಡ್ತಾ ಇದ್ದೀರಾ ಓಕೆ ಸೂಪರ್ ಆಗಿರೋ ಗ್ರ್ಯಾಂಡ್ ಐಟನ್ ಇದೆ ಇದೆ 2017 ಸಿಂಗಲ್ ಓನರ್ 51,000 ಡ್ರೈವನ್ ಆಗಿದೆ ಫುಲ್ಲಿ ಟಾಪ್ ಅಂಡ್ ಆಸ್ತಾ ವೇರಿಯಂಟ್ ಇದು ಓಕೆ ಗ್ರೇ ಕಲರ್ ಇದು ಕೂಡ ಶಿವಮೊಗ್ಗ ಪಾಸಿಂಗ್ ಆಗಿರುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಕಂಪ್ಲೀಟ್ ಟಾಪ್ ಅಂಡ್ ವೆಹಿಕಲ್ ಎಲಿಫೆಂಟ್ ಗ್ರೇ ಕಲರ್ ಅಲ್ವಾ ಸರ್ ಇದು ಹೌದು ಹೌದು ಗ್ರೇ ಕಲರ್ ಇದು ಶಿವಮೊಗ್ಗ ಪಾಸಿಂಗ್ ಗೆ ಬರುತ್ತೆ ಶಿವಮೊಗ್ಗ ಪಾಸಿಂಗ್ ಅಂಡ್ ಫುಲ್ಲಿ ಟಾಪ್ ಅಂಡ್ ಇದು ಫುಲ್ಲಿ ಟಾಪ್ ಅಂಡ್ ಆಸ್ತಾ ವೇರಿಯಂಟ್ ಅಲಾಯ್ ವೀಲ್ ಡ್ಯುಯಲ್ ಏರ್ ಬ್ಯಾಗ್ಸ್ ಎಲೆಕ್ಟ್ರಿಕ್ ಅಡ್ಜಸ್ಟಬಲ್ ಮಿರರ್ಸ್ ಎಲ್ಲಾ ಬರುತ್ತೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬಟನ್ ಕೂಡ ಇದೆ ನೋಡಿ ಬಟನ್ ಸ್ಟಾರ್ಟ್ ಎಲ್ಲಾ ಬರುತ್ತೆ ಗಾಡಿಲಿ ಕಂಪ್ಲೀಟ್ ಟಾಪ್ ಅಂಡ್ ವೆಹಿಕಲ್ ಪ್ರೈಸಿಂಗ್ ಸರ್ ಏನಿದೆ ಬೆಸ್ಟ್ ಪ್ರೈಸ್ 520,000 ರೂಪಾಯಿ ಮಾಡ್ಕೊಡ್ತೀನಿ ಬನ್ನಿ 520,000 ಕ್ಕೆ ಎಷ್ಟು ಮಾಡೆಲ್ ಐಟನ್ ಸರ್ ಇದು 2017 ಗ್ರ್ಯಾಂಡ್ ಐಟನ್ ಕೊಡ್ತೀನಿ ಆಸ್ತಾ ವೇರಿಯಂಟ್ ಓಕೆ 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 ಎರಡು ಬಲೆನೋಗಳಿದೆ ಇದೆಷ್ಟೇ ಮಾಡೆಲ್ ಸರ್ ಸರ್ ಟೋಟಲ್ ನನ್ನತ್ರ 4 5 ಬಲೆನೋ ಇದೆ ಸೋ ಡಿಸ್ಪ್ಲೇ ಅಲ್ಲಿ ರೆಡಿ ಇದಾವೆ ಎರಡು ರಿಫರ್ಬ್ ಹೋಗಿದೆ ಓಕೆ ಓಕೆ ಸೋ ಇನ್ನು ಬರುತ್ತೆ ಬಂದ್ಮೇಲೆ 2018 ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಡೆಲ್ಟಾ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಓಕೆ ಸೋ ಸಿಂಗಲ್ ಓನರ್ 51,000 59,000 ಡ್ರೈವನ್ ಆಗಿದೆ ಗ್ರೇ ಕಲರ್ ಕಂಪ್ಲೀಟ್ಲಿ ಶೋರೂಮ್ ಮೇಂಟೈನ್ ವೆಹಿಕಲ್ ವಿತ್ ವಾರಂಟಿ ಎಲ್ಲ ಕೊಡ್ತೀನಿ ಗಾಡಿಗೆ 6 ಲಕ್ಷ ರೂಪಾಯಿ ಗಾಡಿ ಕೊಡ್ತೀನಿ ತಗೊಂಡೋಗಿ 6 ಲಕ್ಷ ರೂಪಾಯಿಗೆ 6 ಲಕ್ಷಕ್ಕೆ 2018 ಮಾಡೆಲ್ ಡೆಲ್ಟಾ ವೇರಿಯಂಟ್ ಕೊಡ್ತೀನಿ ತಗೊಂಡೋಗಿ 2018 ಮಾಡೆಲ್ ಬಲೆನ್ನು 6 ಲಕ್ಷಕ್ಕೆಲ್ಲ ಸಿಗ್ತಾ ಇದೆ ಡೆಲ್ಟಾ ವೇರಿಯಂಟ್ ಡೆಲ್ಟಾ ವೇರಿಯಂಟ್ ಸಿಂಗಲ್ ಓನರ್ ಸಿಂಗಲ್ ಓನರ್ ವೆಹಿಕಲ್ ಓಕೆ ಮತ್ತೆ ನೆಕ್ಸ್ಟ್ ಇದು ಸರ್ ಸರ್ 2016 ವೆಹಿಕಲ್ 48,000 ಓಡಿದೆ ಸಿಂಗಲ್ ಓನರ್ ಬ್ಲೂ ಕಲರ್ ಸೇಮ್ ವೇರಿಯಂಟ್ ಡೆಲ್ಟಾ ವೇರಿಯಂಟ್ ಪೆಟ್ರೋಲ್ ವೆಹಿಕಲ್ ಸರ್ ಇದು ಕೂಡ 5,35,000 ರೂಪಾಯಿ ಗಾಡಿ ಕೊಡ್ತೀನಿ ತಗೊಳ್ಳಿ 5,35,000 ಗೆ 16 ಮಾಡೆಲ್ ಬಲೆನೋ ಬಲೆನೋ ವೆಹಿಕಲ್ ಕೊಡ್ತೀನಿ ತಗೊಳ್ಳಿ ಮೈಲೇಜ್ ಎಲ್ಲ ಹೆಂಗ್ ಕೊಡ್ಬೋದು ಸರ್ ಬಲೆನೋ ಸರ್ 19+ ಬರುತ್ತೆ ನಿಮಗೆ 19+ ಎಕ್ಸ್ಪೆಕ್ಟ್ ಮಾಡಬಹುದು ಆರಾಮ ಓಕೆ ಓಕೆ ಅಂಡ್ ಈ ಗಾಡಿಗಳಿಗೆ ವಾರಂಟಿ 2017 ರ ಮೇಲೆ ಯಾವ ವೆಹಿಕಲ್ ಗೆ ಎಲ್ಲಾ ವೆಹಿಕಲ್ ಗೆ ವಾರಂಟಿ ಕೊಡ್ತೀನಿ ಸೋ 7 ಸೀಟರ್ ಕಾರ್ ನ ಬಜೆಟ್ ನಲ್ಲಿ ಹುಡುಕ್ತಾ ಇದ್ರೆ ಚೆವರ್ಲೆಟ್ ಎಂಜಾಯ್ ಇದೆ ಎಂಜಾಯ್ ಡಿಟೇಲ್ಸ್ ಸರ್ ಎಂಜಾಯ್ 2013 ಥರ್ಡ್ ಓನರ್ K20 ರಿಜಿಸ್ಟ್ರೇಷನ್ ಡೀಸೆಲ್ ವೇರಿಯಂಟ್ ಓಕೆ 130 ಏನೋ ಓಡಿದೆ ಗಾಡಿ ಇದು 130,000 ಡ್ರೈವನ್ ಆಗಿದೆ ಟೈರ್ಸ್ ಎಲ್ಲ ಅಷ್ಟೇ ಇರಬಹುದು ಸರ್ ಆಲ್ಮೋಸ್ಟ್ ಒಂದು 30% ಇದೆ ಸರ್ ನಾನು 30% 30% ಡ್ರೈವನ್ ಚೆನ್ನಾಗಿದೆ ಗಾಡಿ ನಿಮಗೆ ಡ್ಯುಯಲ್ ಟೋನ್ ಡ್ಯಾಶ್ಬೋರ್ಡ್ ಬರುತ್ತೆ ಅಂಡ್ ಆಲ್ಮೋಸ್ಟ್ ಇದರಲ್ಲಿ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತಲ್ಲ ಸರ್ ಹಾ ಹೌದು ಹೌದು ಬಂದೇ ಬರುತ್ತೆ ನಿಮಗೆ ಫೀಚರ್ಸ್ ಎಲ್ಲ ನಾರ್ಮಲ್ ಆಗಿ ಬಂದಿದೆ ನಿಮಗೆ ಬೇಸಿಕ್ ಫೀಚರ್ಸ್ ಏನು ರಿಕ್ವೈರ್ಮೆಂಟ್ ಇದೆಯೋ ಎಲ್ಲಾನು ಬಂದ್ಬಿಡುತ್ತೆ 8 ಸೀಟರ್ ವೆಹಿಕಲ್ 8 ಸೀಟರ್ ವೆಹಿಕಲ್ ಇದು ನೀವು ನೋಡ್ತಾ ಇದೀರಿ ಸ್ಪೇಸ್ ಆಗಿರುತ್ತೆ ಹಿಂದೆಗಡೆ 3 ಜನ ಆರಾಮಾಗಿ ಕಂಫರ್ಟ್ ಆಗಿ ಕುತ್ಕೊಂಬಹುದು ಅಂತ ವೆಹಿಕಲ್ ಇದು ಡೀಸೆಲ್ ವೆಹಿಕಲ್ ಡೀಸೆಲ್ ಡೀಸೆಲ್ ವೆಹಿಕಲ್ ಹಾ ಹಾ ಇದು ಆಲ್ಮೋಸ್ಟ್ ನಿಮ್ಮದು ಶಿಫ್ಟ್ ಹಳೆ ಶಿಫ್ಟ್ ಮಾಡೆಲ್ ರೇಟ್ ಕೊಟ್ಟಂಗ ಕೊಟ್ಬಿಡ್ತೀನಿ ಹೇಳಿ ಸರ್ ಒಂದು ಪ್ರೈಸ್ ಹೇಳಿ 2,45,000 ಗಾಡಿ ತಗೊಂಡೋಗಿ 2,45,000 ಕ್ಕೆ 7 ಸೀಟರ್ ಗಾಡಿ ಡೀಸೆಲ್ ಗಾಡಿ 2,45,000 ಗೆ 2,45,000 ಗಾಡಿ ಕೊಡ್ತೀನಿ ಇನ್ನ ನೋಡ್ತಾ ಇರಬಹುದು ಇನ್ನ ಇಷ್ಟು ಸ್ಟಾಕ್ ಗಳಿದೆ ಓಮ್ನಿ ಗಳಂತೂ ತುಂಬಾ ಇದೆ ಅಂಡ್ ರಿಟ್ಸ್ ಕೂಡ ಒಂದಿದೆ ನೋಡ್ತಾ ಇರಬಹುದು ಇನ್ನ ಎಷ್ಟು ಮಾಡೆಲ್ ಎಲ್ಲ ಹೆಂಗಿದೆ ಸರ್ ಸರ್ ಓಮ್ನಿ 2009 ರಿಂದ ಹಿಡಿದು 2018 ವರೆಗೂ ಓಮ್ನಿ ಇದೆ ಓಕೆ ಓಕೆ ಹೈಲಿ ಡಿಮ್ಯಾಂಡ್ ಗಾಡಿಗಳು ಈಗ ಓಮ್ನಿ ಸ್ಟಾಪ್ ಆಗಿರೋದ್ರಿಂದ ಎಲ್ಲೂ ಸಿಗ್ತಾ ಇಲ್ಲದಿರೋದ್ರಿಂದ ಸರ್ ಆಮೇಲೆ ಈಕೋಗಳು ಒಂದ್ ಎರಡು ತೋರಿಸಿದ್ರಿ ಅಷ್ಟೇನಾ ಇರೋದು ಈಕೋ ಇಲ್ಲ ಸರ್ 8 ರಿಂದ 10 ವೆಹಿಕಲ್ ಈಕೋ ನಮ್ಮತ್ರ ಇದೆ ಎಲ್ಲಾ ಮಾಡೆಲ್ ಗಾಡಿಗಳೇ ಈಕೋಗಳು ಹೌದು ಈಕೋಗಳು ನೋಡಿ ಹಿಂದೆ ನೋಡ್ತಾ ಇದೀರಾ ನೀವು 2020 ರಿಂದ 22 ವರೆಗೂ ಇದೆ ಗಾಡಿಗಳು ಎಲ್ಲ ಕಡಿಮೆ ಓಡಿರೋದೆ ಜಿನೈನ್ ರೀಡಿಂಗ್ಸ್ ಎಲ್ಲ 16,000-25,000 ಹಿಂಗ್ ಓಡಿರೋದೆ ಗಾಡಿಗಳು ಒಳ್ಳೆ ಪ್ರೈಸಿಂಗ್ ಮಾಡ್ಕೊಡ್ತೀನಿ ಬನ್ನಿ ವಿಸಿಟ್ ಮಾಡಿ ಒಂದ್ಸಲಿ ವಿತ್ ವಾರಂಟಿ ಮಾಡ್ಕೊಡ್ತೀನಿ ಬನ್ನಿ ಅಂಡ್ ಎಲ್ಲಾನು ಎಕ್ಸ್ಚೇಂಜ್ ಮೇಲೆ ಬಂದಿರುತ್ತೆ ಎಲ್ಲ ಪ್ರತಿಯೊಂದು ಲೇನ್ ವೆಹಿಕಲ್ ನೋಡ್ತಾ ಇದೀರಾ 90% ವೆಹಿಕಲ್ಸ್ ಎಕ್ಸ್ಚೇಂಜ್ ಅಲ್ಲಿ ಬಂದಿರುತ್ತೆ ಪ್ರೈಸಿಂಗ್ ಕೂಡ ಕಡಿಮೆ ಬೀಳುತ್ತೆ ಹೌದು ನಮಗೆ ಡೀಲರ್ ಪ್ರೈಸಿಂಗ್ ನಲ್ಲಿ 100% ರೊಟೇಷನ್ ನನ್ನ ಡೀಲರ್ ಕೊಟ್ಟು ಇನ್ನು ನೀವು ನೀವು ತಗೊಂಡ ಮೇಲೆ 15,000 ಲಾಭ ಮಾಡಬಹುದು ಅಂತ ಪ್ರೈಸಿಂಗ್ ಗಾಡಿ ಕೊಡ್ತೀನಿ ರೊಟೇಷನ್ ಬೇಸಿಸ್ ಅಲ್ಲಿ ನಾವು ಮಾಡೋದು ಟ್ರೂವೆಲ್ ಇಲ್ಲಿ ಹಂಗಾಗಿ ನಿಮ್ಗೆ ಒಳ್ಳೆ ಪ್ರೈಸಿಂಗ್ ಮಾಡ್ತೀವಿ ಇವನ್ ಕಸ್ಟಮರ್ಸ್ ತಗೊಂಡೋಗಿ ನಿಮ್ ಮೇಲೆ ಓನರ್ಶಿಪ್ ಆದ್ರೆ ಅವಾಗ ಸ್ವಲ್ಪ ಪ್ರೈಸಿಂಗ್ ಕಡಿಮೆ ಆಗುತ್ತೆ ಹೌದು ಕಾರ್ ಗಳನ್ನ ತೋರಿಸಿದೀರಾ ನಮ್ಮ ವ್ಯೂವರ್ಸ್ ಗೆ ಹೌದು ಸೊ ಫೈನಲ್ ನಮ್ಮ ವ್ಯೂವರ್ಸ್ ಕೆಲವರು ಲೋನ್ ಮೇಲೆ ಹೋಗೋರು ಇರ್ತಾರೆ ಅಂಡ್ ಶಿವಮೊಗ್ಗ ಬಂದು ವಿಡಿಯೋ ಮಾಡಿದೀನಿ ನಾನು ಸೊ ಬೆಂಗಳೂರು ಅವರೇ ಬಂದ್ರು ಲೋನ್ ಎಲ್ಲ ಸಿಗುತ್ತಾ ಸರ್ ನಾಟ್ ಓನ್ಲಿ ಬೆಂಗಳೂರು ಸರ್ ಇಡೀ ಕರ್ನಾಟಕದಲ್ಲಿ ನೀವು ಎಲ್ಲಿಂದಾದ್ರೂ ಬನ್ನಿ ಲೋನ್ ಮಾಡಿಸ್ಕೊಡ್ತೀನಿ ನಿಮ್ಮ ಹತ್ರ 50,000 ಇದೆಯೋ 60,000 ಇದೆಯೋ 70,000 ಇದೆಯೋ ಎಷ್ಟಿದ್ದಾದ್ರೂ ತಗೊಂಡ್ಬನ್ನಿ ನಾನು ಮಾಡಿಸ್ಕೊಡ್ತೀನಿ 2,000 ಸರ್ ನಮ್ಮ ವ್ಯೂವರ್ಸ್ ಬರ್ತಾರೆ ಸರ್ ಪಕ್ಕದಲ್ಲಿ 100% ಮಾಡಿಸ್ಕೊಡ್ತೀನಿ 2,010 ಮೇಲ್ಗಡೆ ಯಾವುದೇ ವೆಹಿಕಲ್ ಇದ್ರೂ ಲೋನ್ ಮಾಡಿಸ್ಕೊಡ್ತೀನಿ ಆ ಲೋನ್ ಅಂದ್ರೆ ನಿಮಗೆ ಮ್ಯಾಕ್ಸಿಮಮ್ ಯಾವಾಗ ಸಿಬಿಲ್ ಸ್ಕೋರ್ ಸ್ವಲ್ಪ ಚೆನ್ನಾಗಿರಬೇಕು ನಿಮ್ ಸಿಬಿಲ್ ಇಷ್ಟು ಚೆನ್ನಾಗಿದ್ರೆ 100% ಫಂಡಿಂಗ್ ಮಾಡಿಸ್ಕೊಡ್ಬಿಡ್ತೀನಿ ಕೆಲವೊಂದು ವೆಹಿಕಲ್ಗೆ ಕೆಲವೊಂದು ಗಾಡಿಗಳಿಗೆ 100% ಫಂಡಿಂಗ್ ಆಗ್ಬಿಡುತ್ತೆ ಮಾಡಲು ಗಾಡಿಗಳಿಗೆ ಲೋನ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಡಾಕ್ಯುಮೆಂಟ್ಸ್ ಏನು ವರಿ ಮಾಡಬೇಡಿ ಬರೀ KYC ಡಾಕ್ಯುಮೆಂಟ್ಸ್ ನಾವು ಕೇಳೋದು ನಿಮ್ಮ ಹತ್ರ ಏನು ತುಂಬಾ ಡಾಕ್ಯುಮೆಂಟ್ಸ್ ಓನ್ ಹೌಸ್ ಇರಬೇಕಾ ಏನಿಲ್ಲ ರೆಂಟೆಡ್ ಹೌಸ್ ಇದ್ರೂ ಮಾಡ್ತೀವಿ ಬರೀ ಆಧಾರ್
ಪಾನು ಸಿಕ್ಸ್ ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ಒಂದು ಎಲೆಕ್ಟ್ರಿಸಿಟಿ ಬಿಲ್ ತಗೋಬನ್ನಿ, ನಾಲ್ಕೆ ಡಾಕ್ಯುಮೆಂಟ್ ಇನ್ನೇನು ಬೇರೆ ಕೇಳಲ್ಲ, ನೀವು ಬನ್ನಿ ನಾನು ಮಾಡ್ಕೊಡ್ತೀನಿ. ಮಾರುತಿ ಗಾಡಿಗಳಿಗೆ ನಿಮಗೆ ವಾರಂಟಿನೂ ಮಾಡ್ಕೊಡ್ತೀನಿ. 2017 ಮೇಲೆ ಮಾರುತಿ ಗಾಡಿಗಳಿಗೆ, 2015 ಮೇಲೆ ಉಂಡೈ ಗಾಡಿಗಳಿಗೆ ಪ್ರತಿಯೊಂದು ಆಫರ್ ನಿಮಗೋಸ್ಕರ 10 ಲೀಟರ್ ಫ್ಯೂಯಲ್ ಫ್ರೀ ಮಾಡ್ಕೊಡ್ತೀನಿ, 2000 ಆಕ್ಸರೀಸ್ ಫ್ರೀ ಕೊಡ್ತೀನಿ, ಸೀಟ್ ಕವರ್ ಇಲ್ಲದಿರೋಗಳಿಗೆ ಸೀಟ್ ಕವರ್ ಸ್ಟಿಚ್ ಮಾಡಿಸ್ಕೊಡ್ತೀನಿ. ಸ್ಟಿಚಿಂಗ್ ಚಾರ್ಜಸ್ ಒಂದು ಕಸ್ಟಮರ್ ಕೊಡಬೇಕು, ನಾನು ಸೀಟ್ ಕವರ್ ಕೊಡ್ತೀನಿ, ಹೊಸ ಸೀಟ್ ಕವರ್ ಕೊಡ್ತೀನಿ ಗಾಡಿಗಳಿಗೆ. ಸೀಟ್ ಕವರ್ ಕೊಟ್ಬಿಡ್ತೀರಾ? ಸ್ಟಿಚಿಂಗ್ ಮಾಡಿಸ್ಕೊಡ್ಬೇಕು. ಹೌದು, ಕಸ್ಟಮರ್ ಚಾರ್ಜಸ್ ಯಾವುದು ಕೊಡಂಗಿಲ್ಲ, ಬ್ರೋಕರೇಜ್ ಇರಲ್ಲ, ಏನಿಲ್ಲ, ಕಂಪ್ಲೀಟ್ಲಿ ಇದು. ಆಮೇಲೆ ನಾವೇ ಡಾಕ್ಯುಮೆಂಟ್ ಕೂಡ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀವಿ, ಅದ್ರ ಚಾರ್ಜಸ್ ಒಂದು ತಗೊಂತೀವಿ ನಾವು. ಯಾಕೆಂದ್ರೆ ಕಾಸ್ಟ್ ಆಲ್ಮೋಸ್ಟ್ ಒಂದು ಮಿನಿಮಮ್ ಪ್ರಾಫಿಟ್ ಅಲ್ಲಿ ಕೊಡ್ತಾ ಇರ್ತೀವಿ, ಹಂಗಾಗಿ ಅದೊಂದು ಚಾರ್ಜ್ ತಗೋತೀವಿ. ಅದ್ ಬಿಟ್ರೆ ಬೇರೆ ಏನು ಇಡನ್ ಚಾರ್ಜಸ್ ಆಗಲಿ, ನಿಮಗೆ ಇನ್ನೊಂದಾಗಲಿ ಮೊದೊಂದಾಗಲಿ ಬ್ರೋಕರೇಜ್ ಆಗಲಿ ಯಾವುದು ಇರಲ್ಲ. ಓಕೆ, ಕಂಪ್ಲೀಟ್ಲಿ ಟ್ರಸ್ಟೆಡ್ ಶೋರೂಮ್ ಇರೋದ್ರಿಂದ. ಅಂಡ್ ಆಲ್ಮೋಸ್ಟ್ ನಿಮಗೆ ಆಗ್ಲೇನು ಹೇಳಿದ್ವಿ, ಎಲ್ಲಾನು ಎಕ್ಸ್ಚೇಂಜ್ ಮೇಲೆ ಬರೋ ಗಾಡಿಗಳೇ, ಪ್ರತಿಯೊಂದು ಎಕ್ಸ್ಚೇಂಜ್ ಮೇಲೆ ಬರೋ ಗಾಡಿಗಳೇ, ಜಿನೇನ್ ಇರ್ತವೆ ಅಂಡ್ ಎಲ್ಲ ಸರ್ಟಿಫೈಡ್ ವೆಹಿಕಲ್ಸ್, ಸರ್ಟಿಫೈಡ್ ವೆಹಿಕಲ್ಸ್, ವೆಹಿಕಲ್ ಹಿಸ್ಟ್ರಿ ಸಿಗುತ್ತೆ ನಿಮಗೆ, ಕಿಲೋಮೀಟರ್ ಕೂಡ ಜಿನೈನ್ ಆಗಿ ರೀಡಿಂಗ್ ಆಗಿರುತ್ತೆ. ಏನು ವರಿ ಮಾಡಬೇಡಿ, ಬನ್ನಿ. ಹಬ್ಬಕ್ಕೆ ಒಳ್ಳೊಳ್ಳೆ ಸ್ಟಾಕ್ಸ್ ಇದಾವೆ, 100ಕ್ಕೂ ಹೆಚ್ಚು ಗಾಡಿಗಳು ನಮ್ಮ ಹತ್ರ ಇದಾವೆ, ಬನ್ನಿ ಬೇಗ ಬೇಗ ತಗೊಂಡು ಹೋಗ್ಬಿಡಿ. ಹಬ್ಬ ಹಬ್ಬ ಸೂಪರ್ ಆಗಿ ಸೆಲೆಬ್ರೇಟ್ ಮಾಡಿ. ಅಂಡ್ ಥ್ಯಾಂಕ್ ಯು ಸರ್, ಇಷ್ಟೊತ್ತು ಡೀಟೇಲ್ಸ್ ಕೊಟ್ಟಿದ್ದೀರಾ. ನೀವು ಸುಸ್ತಾಗ್ಬಿಟ್ಟಿದ್ದೀರಾ ಫುಲ್ಲು. ಸುಸ್ತೇನಿಲ್ಲಪ್ಪ, ಯಾವಾಗಲೂ ಎನರ್ಜಿ ಆಗಿರ್ತೀವಿ, ಏನು ತೊಂದರೆ ಇಲ್ಲ. ನಿಮ್ಮ ವ್ಯೂವರ್ಸ್ಗೋಸ್ಕರ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀವಿನ್ನು ಆಟೋಮೊಬೈಲ್ಸ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅದರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಒತ್ತಿ, ಸೊ ನಾನು ಅಪ್ಡೇಟ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.